சுக்லாம் பரதரும் விஷ்ணுவும் சிசுவர்ணம் சதுர்புஜம் பிரசன்னவதனம் தியாயேத் சர்வவிக்னோபசாந்தி பூஜ்யாய ராகவேந்திராய சத்யதர்மரதாய சவஜதாம் கல்பவ்ருக்ஷாய நமதாம் காமதேனவே மாதாய பிதாய யுதஸ்தனயாபி பூத சர்வம் யதேவனியவேன வதன்வயானாம் ஆத்யஸ்ய நகுடேர்வகுலாபி ஸ்ரீராமத்வதங்கரி பிரணமாமி யுகலம் நமாமி ஸ்ரீசைலேஷதயாதாத்ரம் விபக்தியாதிகுணார்ணவம் யதேந்திர பிரபணம் வந்தேரம் விஜாமாதர் முனிம் லக்ஷ்மீநாத சமாரம்பநாத யாமன மத்யமா அஸ்வதாச்சாரிய பர்யந்த வந்தே குரு பரம்பரா ஸ்ரீ சுரநுத கஜமுகனே கணபா ஜகதாதி வல்லுனே ஸ்ரீ சுரநுத கஜமுகனே கணபா ஜகதாதி வல்லுனே ஸ்ரீ சுரநுத கஜமுகனே கணபா ஜகதீஷன் அரசி மனதே ஸ்மரசிதா க்ஷண உதிசிதே ஜகதீஷன் அரசி மனதே ஸ்மரிசிதா க்ஷண உதிசிதே சகல வித்யா அதிபனே நிசி ஹரிஹர அஜரிம் ஆதி பூஜனி சூரனு கஜமுகனே கணபா ஜகதாதி ತ್ರೇತಾಯುಗದಲ್ಲಿ ಜಗದೊಡೆಯನಾದ ಪರಮಾತ್ಮನ ಅವತಾರವಾಗುವ ಕಾಲ. ಒಮ್ಮೆ ವೈಕುಂಠದಲ್ಲಿ ಜಯ ವಿಜಯರೆಂಬತಕ್ಕಂಥ ನಾಮಾಂಕಿತರು ಶ್ರೀಹರಿಯ ಸಂರಕ್ಷಣಾರ್ಥವಾಗಿ ವೈಕುಂಠದ ದ್ವಾರಪಾಲಕರಾಗಿ ನಿಂತಿರುವಾಗ ಸನಕಾದಿ ಮಹರ್ಷಿಗಳು ತಾವು ಆಗಮಿಸಿದ ಸಂದರ್ಭದಲ್ಲಿ ಆ ಸನಕಾದಿ ಮಹರ್ಷಿಗಳನ್ನ ತಡೆದು ನಿಲ್ಲಿಸಿದ್ದಾರೆ ಜಯ ವಿಜಯರು. ಆ ಜಯ ವಿಜಯರಿಗೆ ಆಗಮಿಸಿದ್ದದ್ದು ಯಾವುದಪ್ಪ ಗುಣ ಎಂದರೆ ಅಹಂಕಾರ. ಲೋಕದಲ್ಲಿ ಬರಬೇಕಾದ್ದು ಯಾವುದು, ಬರಬಾರದ್ದು ಯಾವುದು? ಬರಬೇಕಾದದ್ದು ಒಂದೇ, ಸಾತ್ವಿಕ ಗುಣ, ದೈವ ಭಕ್ತಿ, ಜ್ಞಾನ. ಬರಬಾರದ್ದು ಒಂದೇ, ಅದು ಅಹಂಕಾರ. ರಾವಣ ಕುಂಭಕರ್ಣ ವಿಭೀಷಣ ಶೂರ್ಪನಖ ಎಂಬ ಹೆಸರಿನಲ್ಲಿ ಅವತರಿಸಿದ್ದಾರೆ ಅವತಾರ ಪುರುಷರಾದ ಜಯ ವಿಜಯರು. ರಾವಣನ ದಿಗ್ವಿಜಯ ಹೊರಟನಂತೆ ಕಂಡ ಕಂಡವರ ಎಳಬಿಜಯಲೇ ತಾನಾಗಿ ಪಾಲಿಸಲು ಬೇಡ ದೇವರ್ಗಳನ್ನೆಲ್ಲರನ್ನು ಕಡೆಪಿಡಿದಿದ್ದಾನೆ, ದೇವಾನು ದೇವತೆಗಳನ್ನೆಲ್ಲ ಜಯಿಸಿದ್ದಾನೆ, ಮುಕ್ಕೋಟಿ ದೇವರ್ಗಳಿಗೆಲ್ಲ ತಾನೇ ಒಡೆಯನೆಂದು ಸಾರಿದ್ದಾನೆ, ನವಗ್ರಹಗಳನ್ನೆಲ್ಲರನ್ನು ಪಿಡಿದು ಎಳತಂದು ತನ್ನ ಪಾದದ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡಿದ್ದಾನೆ, ಇಂದ್ರಾದಿ ದೇವರ್ಗಳನ್ನು ತನ್ನ ಮನೆಯ ಸೇವಕರನ್ನಾಗಿರಿಸಿಕೊಂಡಿದ್ದಾನೆ, ಎದುರಾಗಿ ಬಂದವರನ್ನೊಬ್ಬರನ್ನೂ ಬಿಡದೆ ಸದಬಡದು ಮುಂದುಗ್ಗುತ್ತಿದ್ದಾನೆ, ತನ್ನಂಡನಾಗಿರುವ ಕುಬೇರನನ್ನು ಜಯಿಸಿ ಅವನ ಪುಷ್ಪಕ ವಿಮಾನವನ್ನು ಬಲವಂತವಾಗಿ ಕಿತ್ತು ತಂದಿದ್ದಾನೆ. ಬ್ರಹ್ಮಾದಿ ದೇವತೆಗಳೇ ಜ್ಯೋತಿಷ್ಯ ಶಾಸ್ತ್ರ ಪುರಾಣವನ್ನು ಹೇಳಲು ಇಟ್ಟುಕೊಂಡಿದ್ದಾನೆ. ತ್ರಿಕುಟಾಚಲಗಿರಿ ಎಂಬ ಪರ್ವತದ ಮಧ್ಯದಲ್ಲಿ ಸ್ವರ್ಣ ಲಂಕೆ ಎಂದರೆ ಬಂಗಾರದ ಲಂಕೆಯನ್ನು ತಾನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ರಾವಣನ ವೈಭವ ಅಂದ್ರೆ ವೈಭವ. ಇಂತಹ ವೈಭವೋಪೇತವಾದ ಲಂಕಾಪುರದಲ್ಲಿ ವಾಸ ಮಾಡುವ ಈ ರಾವಣನು ತನ್ನ ಅನುಚರರನ್ನೆಲ್ಲ ಬಿಟ್ಟು ಎಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಿದ್ದರೆ ಅದನ್ನು ಹಾಳು ಮಾಡಲು ಪ್ರಾರಂಭಿಸಿದ. ದೇವತೆಗಳೆಲ್ಲ ಒಂದಾಗಿ ಸೇರಿದರು, ಸೇರಿ ಇನ್ನಿರುವುದು ನಮಗೊಂದೇ ಒಂದು ಉಪಾಯ, ನಡೀರಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಎಂಬುದಾಗಿ ಕ್ಷೀರ ಶರದಿ ಶೈರನಾದ ಶ್ರೀಮನ್ನಾರಾಯಣನನ್ನು ಬೇಡಿದರಂತೆ, ಸ್ವಾಮಿ ನೀನು ನಮ್ಮನ್ನು ಕಾಪಾಡಬೇಕು ಸ್ವಾಮಿ. ಆಗ ನಾರಾಯಣ ಮೂರ್ತಿಯು ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಅಯ್ಯ ನೀವೆಲ್ಲರೂ ನನಗೆ ಸಹಾಯಕರಾಗುವುದಾದರೆ ನಾನು ಅವತಾರ ಮಾಡ್ತೇನೆ ಸ್ವಾಮಿ, ನೀನೆಲ್ಲಿದ್ದರೆ ನಾವಲ್ಲಿರ್ತೀವಿ. ಹಾಗಾಗಿ ನರನಾಗಿ ನಾ ಜನಿಪೆ, ನರನಾಗಿ ನಾ ಜನಿಪೆ, ವಾನರರಾಗಿ ನೀವು ಜನಿಸಿ. ದೇವತೆಗಳೇ, ನರನಾಗಿ ನಾನು ಹುಟ್ಟುತ್ತೇನೆ, ವಾನರರಾಗಿ ನೀವೆಲ್ಲ ಹುಟ್ಟಿ ಅಪ್ಪಣೆ, ತಾವು ಹೇಗೆ ಅಪ್ಪಣೆ ಕೊಟ್ಟರೆ ಹಾಗೆ. ಹಾಗಾದರೆ ಸೂರ್ಯವಂಶದಲ್ಲಿ ನಾನು ಅವತರಿಸ್ತೇನೆ, ಅವತರಿಸಿ ಈ ಲೋಕದಲ್ಲಿ ಉತ್ಪನ್ನವಾಗಿರಬಹುದಾದ ಈ ಮಹತ್ತರವಾದ ಪಾಪಗಳನ್ನೆಲ್ಲವನ್ನು ಹೋಗಲಾಡಿಸ್ತೇನೆ. ಆ ರಾಮಾಯಣ ಚರಿತ್ರೆಯಲ್ಲಿ
ಮಹಾನುಭಾವನಾಗಿರ್ತಕ್ಕಂಥ ದಶರಥ, ಅಜಮಹಾರಾಜನ ಪುತ್ರನೆಂದೆನಿಸಿರುವ ದಶರಥ ಚಕ್ರವರ್ತಿ 60,000 ವರ್ಷಗಳ ಕಾಲ ಮಕ್ಕಳಿಲ್ಲದೆ ನಡೆಯುತ್ತಿದ್ದಾನೆ. 60,000 ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿದಂತಹ ದಶರಥ ಚಕ್ರವರ್ತಿ ಗುರುಗಳಾದಂತಹ ವಸಿಷ್ಠರನ್ನು ಕುರಿತು ಕೈಗಳನ್ನು ಜೋಡಿಸಿ ಕೇಳಿದನಂತೆ, ಗುರುದೇವ ಏನಪ್ಪ ಅಶ್ವಮೇಧವನ್ನು ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ತಾವಪ್ಪಣೆ ಕೊಡಿಸಬೇಕು. ವಸಿಷ್ಠರು ಕಣ್ಣೊರೆಸಿ ಹೇಳ್ತಾರಪ್ಪ, ಸದ್ಯ ನಿನಗ ಯಾಗ ಮಾಡಬೇಕು ಅನ್ನೋ ಬುದ್ಧಿ ಬಂತಲ್ಲ ಅಷ್ಟಕ್ಕೆ ಸಾಕು. ಕಾರಣವೇನು ಅಂದರೆ, ವಸಿಷ್ಠರಿಗೆ ಗೊತ್ತಿದೆ ಈ ದಶರಥನು ಯಾಗವನ್ನು ಮಾಡದೆ ಈತನಿಗೆ ಪುತ್ರಲಾಭವಿಲ್ಲ, ಆದರೆ ನೀನು ಯಾಗವನ್ನು ಮಾಡದೆ ನಿನಗೆ ಪುತ್ರಲಾಭವಿಲ್ಲ ಎಂದು ದೇವ ರಹಸ್ಯವನ್ನು ಹೇಳುವಂತಿಲ್ಲ. ಆದರೆ ರಾಜನಿಗೆ ಮಕ್ಕಳಾಗಲಿಲ್ಲವಲ್ಲ ಅನ್ನೋ ಮನಸ್ಸಿನ ಕೊರತೆ ಇವರಿಗೆ ತಪ್ಪಲಿಲ್ಲ. ದಶರಥ ಚಕ್ರವರ್ತಿ ಯಾಗವನ್ನು ಮಾಡಿದ್ದೇನೆ ಅಂದಾಗ ವಸಿಷ್ಠ ಹೇಳ್ತಾರೆ, ಬಹಳ ಸಂತೋಷವಾಯಿತು ಕಣಪ್ಪ ನನಗೆ, ಅಯ್ಯ ನೀನು ಯಾಗವನ್ನು ಮಾಡುವ ಈ ಅಭಿಪ್ರಾಯವನ್ನು ಎಂದಿಗೆ ವ್ಯಕ್ತ ಮಾಡ್ತೀಯೋ ಅಂತ ನಾನು ಕಾದಿದ್ದೆ. ನಡೆಯಲಿ ಸುಮಂತ್ರ, ಈ ಯಾಗಕ್ಕೆ ಮಂತ್ರದೃಷ್ಟನಾಗಿರ್ತಕ್ಕಂಥ ಪುರೋಹಿತ ಯಾರು? ಸುಮಂತ್ರ ಹೇಳಿದ, ಅಯ್ಯ ನಾನು ನಿನಗೆ ತಿಳಿಸುವುದಾದರೆ ಋಷಿಶೃಂಗಮುನಿ ಆಗಬಹುದು, ಕರತನ್ನಿ ಋಷಿಶೃಂಗಮುನಿಪನನ್ನು ಬರಮಾಡಿಸಿದ್ದಾರೆ. ಯಾಗ ಭೂಮಿಯು ಪ್ರಾರಂಭವಾಗಿದೆ. ಆ ಅಶ್ವಮೇಧದಲ್ಲಿ ದಶರಥ ಮಹಾರಾಜನು ಮಾಡುತ್ತಿರುವ ಈ ಅಶ್ವಮೇಧದಲ್ಲಿ ಆ ಕುದುರೆಯನ್ನು ಒಬ್ಬರೂ ಕಟ್ಟಲಿಲ್ಲವಂತೆ. ಈ ದಶರಥರಿಗೆ ದಾನ ಮಾಡಬೇಕು ಅಂತ ಮನಸ್ಸು ಬಂತಲ್ಲ, ಏನ್ ದಾನ ಮಾಡೋದು ಅಂದ್ರೆ, ನನ್ನ ರಾಜ್ಯವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಅಂದ್ಬಿಟ್ಟ. ಈ ಬ್ರಾಹ್ಮಣೋತ್ತಮರು ನೋಡಿದ್ರು, ಅಯ್ಯೋ ಗ್ರಹಚಾರುವೆ ಅಲ್ವಪ್ಪ, ನೀ ರಾಜ್ಯ ಎಲ್ಲ ನಮಗೆ ಕೊಟ್ಬಿಟ್ರೆ ನಾವು ಸಾಕೋದು ಹೇಗೆ? ಇದಕ್ಕೆ ಪ್ರತಿಯಾಗಿ ನಮಗೆ ಬಂಗಾರ ಬೆಳ್ಳಿಗಳನ್ನ ಗೋಧನವನ್ನು ದಾನ ಮಾಡು, ಲಕ್ಷೋಪಲಕ್ಷ ಗೋವುಗಳನ್ನು ದಾನ ಮಾಡಿದ್ದಾನೆ, ಕೋಟಿಗಟ್ಟಲೆ ಚಿನ್ನದ ನಾಣ್ಯಗಳನ್ನು ದಾನ ಮಾಡಿದ್ದಾನೆ. ಇದೆಲ್ಲ ಆದಾಗ ಮಹಾನುಭಾವರಾದ ಋಷಿಶೃಂಗರು ಹೇಳಿದರಂತೆ, ಅಪ್ಪ ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪವಿದೆ, ಹೇಳ್ತೇನೆ ಕೇಳು. ಸ್ವಾಮಿ ಅಪ್ಪಣೆ ಆಗಲಿ, ಮತ್ತೇನು ಅಲ್ಲ, ನೀನು ಪುತ್ರಿಕಾಮೇಷ್ಟಿ ಯಾಗವನ್ನು ಮಾಡು. ಆ ಯಾಗದಿಂದ ಸಂತುಷ್ಟರಾಗಿರ್ತಕ್ಕಂಥ ದೇವರುಗಳು ನಿನಗೆ ವರವನ್ನು ದಯಪಾಲಿಸ್ತಾರೆ. ಯಾಗಕ್ಕಾಗಿ ಎಲ್ಲರೂ ಕುಳಿತಿದ್ದಾರೆ. ಯಜ್ಞ ಪ್ರಸಾದ ಪಾಯಸವನ್ನು ಕೈಯಲ್ಲಿ ಹಿಡ್ಕೊಂಡು ಯಜ್ಞೇಶ್ವರ ಪ್ರತ್ಯಕ್ಷನಾದ, ಎಲ್ಲರ ಕಂಗಳು ಕೂಡ ಆ ಕಾಂತಿಯುತವಾಗಿರುವ ಯಜ್ಞೇಶ್ವರನ ಕಂಡನೇ ಬೆಕ್ಕಸ ಬೆರಗಾದರಂತೆ. ಯಜ್ಞೇಶ್ವರನಿಗೆ ನಿನಗೇನು ಬೇಕು ಎಂದು ಕೇಳಿದಾಗ ಯಜ್ಞೇಶ್ವರ ಸಂತೋಷಪಟ್ಟು, ಅಯ್ಯ ದೇವತೆಗಳೆಲ್ಲರೂ ಸೇರಿಕೊಟ್ಟಿರುವ ಈ ಯಜ್ಞ ಪ್ರಸಾದ ಪಾಯಸವನ್ನು ಸ್ವೀಕರಿಸು, ಇದು ನಿನ್ನ ಹೆಂಡತಿಯರಿಗೆ ಹಂಚಿಕೊಡು. ಆ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಹಿರಿಯ ಹೆಂಡತಿಯಾಗಿರ್ತಕ್ಕಂಥ ಕೌಸಲ್ಯಗೆ ಆ ಪ್ರಸಾದದಲ್ಲಿ ಅರ್ಧ ಭಾಗ, ಉಳಿದಿರುವ ಅರ್ಧದಲ್ಲಿ ಎರಡು ಭಾಗವನ್ನು ಮಾಡಿ ಒಂದು ಭಾಗವನ್ನು ಸುಮಿತ್ರೆಗೆ, ಇನ್ನೊಂದು ಭಾಗ ಇತ್ತಲ್ಲ ಅದನ್ನು ಎರಡು ಭಾಗ ಮಾಡಿ ಒಂದು ಭಾಗ ಕೈಕಿಗೆ, ಇನ್ನುಳಿದ ಒಂದು ಭಾಗವನ್ನ ಅವಳಿಗಿಂತಲೂ ಹಿರಿಯರಾದ ಸುಮಿತ್ರೆಗೆ ಕೊಟ್ಟರಂತೆ. ಆ ಪ್ರಸಾದವನ್ನು ಸ್ವೀಕರಿಸಿ ತಾನು ತನ್ನ ಹೆಂಡತಿಯರಿಗೆಲ್ಲರಿಗೂ ಹಂಚಿಕೊಡ್ತಾ ಇದ್ದಾನೆ. ಹಂಚಿಕೊಟ್ಟ ಸ್ವಲ್ಪ ಕಾಲದೊಳಗಾಗಿ ಗರ್ಭವತಿಯಾಗಿದ್ದಾಳೆ ತಾಯಿ. ಕಾಲ ಕಳೆದಿದೆ, ಮಹಾನುಭಾವಳಾಗಿರ್ತಕ್ಕಂಥ ಕೌಸಲ್ಯಾದೇವಿ ಗರ್ಭವತಿಯಾಗಿದ್ದಾರೆ. ಅಂದರೆ ದಶರಥರ ಪಟ್ಟಮಹಿಷಿಯರು 3 ಜನರೂ ಸಹ ಗರ್ಭವತಿಯರಾಗಿದ್ದಾರೆ. ಆ ಗರ್ಭವತಿಯರಾಗಿರ್ತಕ್ಕಂಥ ಅವರಿಗೆ 9 ಮಾಸ ಕಳೆದಿದೆ. ದಶತಾರೆಯ ಸುಯೋಗ, ಮಕ್ಕಳು ಜನನವಾಗುವ ಕಾಲ. ದೇವತೆಗಳೆಲ್ಲರೂ ಕೂಡ ಲೋಕಕಂಟಕನಾದ ರಕ್ತಸರ ಹಾವಳಿಯಿಂದ ಜಗತ್ತನ್ನು ಉದ್ಧಾರ ಮಾಡುವ ಪರಮಾತ್ಮ ಎಂದಿಗೆ ಅವತಾರವಾಗುತ್ತಾನೋ ಎಂದು ಎದುರು ನೋಡುತ್ತಿರುವಾಗ ಶ್ರೀರಾಮದೇವರ ಅವತಾರ, ಪುನರ್ವಸು ನಕ್ಷತ್ರ, ಕರ್ಕಾಟಕ ಲಗ್ನ, ನವಮಿಯ ತಿಥಿ ಬುಧವಾರ ಮಧ್ಯಾಹ್ನದ ಸಮಯದಲ್ಲಿ ಕೌಸಲ್ಯ ಗರ್ಭಾಂಬುದಿಯಲ್ಲಿ ಒಂದು ಗಂಡು ಮಗು ಪ್ರಾಪ್ತವಾಗಿದೆ. ಇಲ್ಲಿ ಅವತರಿಸಿದ ಕೂಡಲೇ ಲಂಕಾಪುರದಲ್ಲಿ ಕೋಟ ಕೊತ್ತಲೆಗಳೆಲ್ಲ ಗಡಗಡ ಗಡಗಡ ನಡುಗಿದುವಂತೆ. ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮ ತಾನು ಅಂಶದಿಂದ ಅವತರಿಸಿದ ಆ ದಿನವೇ ಆಶ್ಲೇಷ ನಕ್ಷತ್ರದಲ್ಲಿ ಕೈಕಾದೇವಿಯ ಗರ್ಭಾಂಬುದಿಯಲ್ಲಿ ಒಂದು ಗಂಡು ಮಗು. ಗಂಡಾದಾಗ ಬಹುಜನಗಳಿಗೆ ಸಂತೋಷ. ಅದಾದ ಮಾರನೆಯ ದಿವಸ ಸುಮಿತ್ರಾದೇವಿಯ ಗರ್ಭಾಂಬುದಿಯಲ್ಲಿ ಅವಳಿ ಮಕ್ಕಳಿಬ್ಬರು ಅವತರಿಸಿದರಂತೆ.
ಅವಳೀ ಮಕ್ಕಳಿಬ್ಬರು ಅವತರಿಸಿದ ಮೇಲೆ ನಾಲ್ಕು ಜನ ಮಕ್ಕಳ ತಂದೆ ಎನಿಸಿದ ದಶರಥ ಚಕ್ರವರ್ತಿ ಆನಂದ ಭರಿತರಾಗಿ ಕಾಲವನ್ನು ಕಳೆಯುತ್ತಿದ್ದಾನೆ. ಆ ಮಕ್ಕಳನ್ನು ಕುರಿತು ಬರಿದಾಗಿದ್ದ ತನ್ನ ಅರಮನೆ ಮಕ್ಕಳ ಭಾಗ್ಯದಿಂದ ತುಂಬಿ ಹೋಯಿತಲ್ಲ ಎಂಬ ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ನಾಲ್ಕು ಜನ ಮಕ್ಕಳ ತಂದೆ ಎನಿಸಿದ ದಶರಥ ಚಕ್ರವರ್ತಿ ಸಂತೋಷ ಭರಿತರಾದನಂತೆ. ಪೂಮಳೆ ಕರೆಯುತ್ತ ಅಂಬರದಲ್ಲಿ ನಲಿದಾಡಿದರು ಸುರರಾಗ ದೇವತೆಗಳೆಲ್ಲ ಸಂತೋಷ ಭರಿತರಾದರಂತೆ. ಆ ಮಕ್ಕಳಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಬೇಕು ಎಂಬುದಾಗಿ ಗುರುಗಳಾಗಿರುವ ವಸಿಷ್ಠರನ್ನೇ ಬರಮಾಡಿಸಿದರಂತೆ. ವಸಿಷ್ಠರು ಬಂದು ಆ ಮಕ್ಕಳಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಜ್ಯೇಷ್ಠರಾಗಿರ್ತಕ್ಕಂಥ ಕೌಸಲ್ಯ ನಂದನಿಗೆ ಹೆಸರನ್ನಿಡುವಾಗ ಶಿಷ್ಯರನ್ನು ಕರೆದರು. ಅಪ್ಪ ಎಲ್ಲೋ ಓಂ ನಮೋ ನಾರಾಯಣಾಯ ಬರಿ ಒಬ್ಬ ಶಿಷ್ಯ ಬರೆದ. ಓಂ ನಮೋ ನಾರಾಯಣಾಯ. ಆ ನಾರಾಯಣ ಎಂಬತಕ್ಕಂಥ ಶಬ್ದದಲ್ಲಿ ರಾ ಅನ್ನೋ ಅಕ್ಷರ ತೆಗೆದರಂತೆ. ಓದು ನಾಯಣ ನಾರಾಯಣ ಇಲ್ಲ. ಓಂ ನಮ ಶಿವಾಯ ನಮ ಶಿವಾಯ ಅಂತ ಬರೆದರು. ಆ ನಮ ಶಿವಾಯ ಎಂದು ಬರೆದು ಅದರಲ್ಲಿ ಮಾ ಅನ್ನೋ ಅಕ್ಷರ ತೆಗೆದರು. ಓದು ನ ಶಿವಾಯ ಶಿವನಿಲ್ಲ. ನಾರಾಯಣನ ಬೀಜಾಕ್ಷರ ಮಂತ್ರ ರಕಾರ, ಶಿವನ ಬೀಜಾಕ್ಷರ ಮಂತ್ರ ಮಕಾರ. ಆ ಎರಡನ್ನೂ ಸೇರಿಸಿ ರಾಮ ಅಂತ ಹೆಸರಿತ್ತು. ರಾಮ ಎರಡನೇ ಮಗುವಿಗೆ ನಾಮಕರಣ ಮಾಡಲಿಕ್ಕೆ ಬಂದರು ಕೈಕೆಯ ಮಗನಿಗೆ. ಏನಂತ ಹೆಸರಿಡ್ತೀರಾ? ವಸಿಷ್ಠರು ಆ ಮಗುವನ್ನು ನೋಡಿದ್ದೆ ಭರತ. ಪಕ್ಕದಲ್ಲೊಬ್ಬರು ಕೇಳಿದರು, ಸ್ವಾಮಿ ಈ ಹುಡುಗನಿಗೆ ಭರತ ಅಂತ ಹೆಸರಿಟ್ರಲ್ಲ. ಹೌದಯ್ಯ, ಭರತೋ ಭಕ್ತಿ ಭರಿತ, ಭಕ್ತಿಗಿಂತ ಕೂಡಿದವನಾದ್ದರಿಂದಲೇ ಭರತ. ಮೂರನೆಯವರಿಗೆ ಹೆಸರಿಟ್ರು ಲಕ್ಷ್ಮಣ ಅಂತ. ಆ ಲಕ್ಷ್ಮಣ ಅಂತ ಹೆಸರಿಡುವಾಗ ಲಕ್ಷ್ಮೀ ಗುಣ ಸಂಪನ್ನ ಲಕ್ಷ್ಮಣ, ಲಕ್ಷ್ಮೀ ಗುಣ ಸಂಪನ್ನ. ಇದೇನ್ರಿ ಎಲ್ಲಾದ್ರೂ ಉಂಟೆ? ಗಂಡಸಿಗೆ ಲಕ್ಷ್ಮೀ ಗುಣ ಅಂತಾರಲ್ಲ. ಅಂದರೆ ರಾಮದೇವರು ಕಾಡಿಗೆ ಹೋದಾಗ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ ಸಂದರ್ಭದಲ್ಲಿ ಆ ಮಹಾನುಭಾವರಾಗಿರ್ತಕ್ಕಂಥ ರಾಮದೇವರಿಗೆ ಸೀತೆ ಅಂದರೆ ಲಕ್ಷ್ಮೀ ರೂಪಿಣಿಯಾದ ಸೀತೆ ಯಾವ ರೀತಿಯಲ್ಲಿ ಆತನ ಸಂರಕ್ಷಣೆಯನ್ನು ಮಾಡುತ್ತಿದ್ದರೋ ಅದಕ್ಕಿಂತಲೂ ಅತಿಶಯವಾದ ಸೇವೆಯಲ್ಲಿ ಸಂರಕ್ಷಣೆ ಮಾಡುತ್ತಾನೆ ಲಕ್ಷ್ಮಣ. ಆದ್ದರಿಂದಲೇ ಲಕ್ಷ್ಮೀ ಗುಣ ಸಂಪನ್ನ ಲಕ್ಷ್ಮಣ. ಕೊನೆಯ ಮಗನಿಗೆ ಹೆಸರು ಶತ್ರುಘ್ನ. ಶತ್ರುಗಳನ್ನೆಲ್ಲ ಜಯಿಸಿದವನು. ಯಾವ ಶತ್ರುಗಳನ್ನ? ಹೊರಗಡೆ ಇರುವ ಶತ್ರುಗಳನ್ನಲ್ಲ, ಒಳಗಡೆ ತುಂಬಿರಬಹುದಾಗಿರ್ತಕ್ಕಂಥ ಅರಿಷಟ್ವರ್ಗಾದಿಗಳೆಂಬತಕ್ಕಂಥ ಶತ್ರುಗಳನ್ನು ಜಯಿಸಿದವನು ಅಂತ. ಈ ನಾಲ್ಕು ಜನ ಮಕ್ಕಳನ್ನ ನಾಮಕರಣ ಮಾಡಿ ತೊಟ್ಟಲಲ್ಲಿ ಹಾಕ್ಕೊಂಡು ತೂಗುತ್ತಾ ಇದ್ದಾರಂತೆ. ವರ್ಷ ಒಂದು ಎರಡು ಮೂರು ನಾಲ್ಕೈದು ಆಗಿದೆ. ಐದು ವರ್ಷದವರಾದಾಗ ಆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಸಿಷ್ಠರಲ್ಲೇ ಬಿಟ್ಟಿದ್ದಾರೆ. ವಸಿಷ್ಠ ಮಹರ್ಷಿಗಳು ಶಿಷ್ಯರಾಗಿರ್ತಕ್ಕಂಥ ರಾಮ ಲಕ್ಷ್ಮಣರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ರಾಮ ಲಕ್ಷ್ಮಣರು ವರ್ಷ 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 ಬೆಳೆಯುತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಬಹು ವರ್ಷಗಳ ಕಾಲ ಬೆಳೆಯುತ್ತಲೇ ಇದ್ದಾರೆ. ತಂದೆಯಾದ ದಶರಥ ಚಕ್ರವರ್ತಿ ಅಮಿತಾನಂದ ಭರಿತನಾಗಿ ತಾನ ಮಕ್ಕಳನ್ನು ಬೆಳೆಸ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಆ ದಶರಥ ಚಕ್ರವರ್ತಿಯ ಕೋಸಲ ರಾಜ್ಯವು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಂಬತಕ್ಕಂಥ ನಾಲ್ಕು ಜನ ಮಕ್ಕಳಿಂದೊಡಗೂಡಿ ಆನಂದ ಭರಿತರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ರಾಮನನ್ನೇ ಅನುಸರಿಸಿದವನು ಲಕ್ಷ್ಮಣ, ಭರತನನ್ನೇ ಅನುಸರಿಸಿದವನು ಶತ್ರುಘ್ನ. ಲಕ್ಷ್ಮಣನಿಗೆ ರಾಮನೇ ದೇವರು, ಶತ್ರುಘ್ನನಿಗೆ ಭರತನೇ ದೇವರು, ಭರತನಿಗೆ ರಾಮದೇವರು. ಈ ನಾಲ್ಕು ಜನ ಮಕ್ಕಳ ಸಮಾಗಮ ದಶರಥ ಚಕ್ರವರ್ತಿಯ ಆನಂದದಲ್ಲಿ ಮುಳುಗಿಸಿಬಿಟ್ಟಿದೆ. ಗುರುಗಳಾದ ವಸಿಷ್ಠರಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ರಾಮನು ಸಾಮಾನ್ಯನಾದ ಶಿಷ್ಯನ ಗುರುವಲ್ಲಿ ಹೇಗಿರಬೇಕು ಎಂಬತಕ್ಕಂಥ ಪಾಠವನ್ನು ಲೋಕಕ್ಕೆ ತೋರುತ್ತಿದ್ದಾನೆ. ಹೀಗಿರುವಾಗ
ಒಮ್ಮೆ ಒಡ್ಡೋಲಗಳಲ್ಲಿ ದಶರಥ ಚಕ್ರವರ್ತಿ ಕುಳಿತಿರುವಾಗ ವಿಶ್ವಾಮಿತ್ರ ಮಹರ್ಷಿಗಳು ಬರ್ತಾ ಇದ್ದಾರಂತೆ. ಚಕ್ರವರ್ತಿ, ನಾನೊಂದು ಯಾಗವನ್ನು ಮಾಡಬೇಕು ಅಂತಿದ್ದೇನೆ, ಆ ಯಾಗಕ್ಕೆ ನಿನ್ನಲ್ಲಿ ಸಹಾಯ ಕೇಳೋಕೆ ಬಂದಪ್ಪ. ಸಹಾಯವೆ ಗುರುಗಳೇ, ಅಪ್ಪಣೆ ಕೊಡಿಸಿ, ಸೇವಕ ಸಿದ್ಧನಾಗಿದ್ದೇನೆ. ಏನಿಲ್ಲ ಕಡೆಯ, ಒಂದು ರತ್ನ ಬೇಕು. ದಶರಥನಿಗೆ ಅನುಮಾನ, ಒಂದೇ ರತ್ನವೇ, ಒಂದು ರತ್ನವೇ ಮಂತ್ರಿ, ಏನೋ ಕಷ್ಟಕ್ಕೆ ಬಂತಲ್ಲಯ್ಯ. ಗುರುಗಳಾದ ವಿಶ್ವಾಮಿತ್ರರು ಯಾಗ ಸಂರಕ್ಷಣೆಗೋಸ್ಕರವಾಗಿ ಒಂದು ರತ್ನ ಅಂತಾರಲ್ಲ ಗುರುಗಳೇ, ಯಾವ ರತ್ನ ಅಯ್ಯ? ಜೀವರತ್ನ. ಜೀವರತ್ನ ಮಂತ್ರಿ, ಯಾವುದಯ್ಯ ಜೀವರತ್ನ ಮಂತ್ರಿ ಅಂದ. ಸ್ವಾಮಿ, ನಮ್ಮಲ್ಲಿ ಬೇಕಾದಷ್ಟು ರತ್ನ ಇದೆ, ಅದರಲ್ಲಿ ಯಾವ್ದು ಅವ್ರನ್ನ ಕೇಳಿ ಗುರುಗಳೇ, ಅಪ್ಪಣೆ ಕೊಡಿಸಿ. ಅಯ್ಯ, ನನಗೆ ಬೇಕಾಗಿರುವ ಜೀವರತ್ನ ಒಂದೇ, ನೀಲಮೇಘ ಶ್ಯಾಮನಾಗಿ ನಿತೀಮ ಗುಣಧಾಮನಾಗಿ ಕಾಂಚನದರ ಸುತ್ರಾಮನಾಗಿ ವಿರಚಿತ ರಾಮನಾಗಿ ರವಿಕುಲ ಸೋಮನಾಗಿ ಹರಿಕುಲ ಭೀಮನಾಗಿ ದಶರಥ ಲಲಾಮ ರಾಮ ಎಂಬ ರತ್ನವನ್ನು ನೀಡು. ರಾಮ ನಿಸೀಮ ಗುಣಧಾಮ ಕಂಚನ ದರಸುತ್ರಾಮ ವಿರಿಚಿತ ರಾಮ ರವಿಕುಲ ಸೋಮ ಹರಿಕುಲ ಭೀಮ ದಶರಥ ಲಲಾಮ ಶ್ರೀರಾಮ ಎಂಬ ಒಂದು ರತ್ನವನ್ನು ಕೊಡಯ್ಯ ಗುರುಗಳೇ. ರಾಮ ಎಂಬ ರತ್ನವೇ ಕಾರಣ, ಇನ್ನೇನು ಇಲ್ಲ. ನಾನು ಮಾಡುವ ಯಾಗಕ್ಕೆ ಈ ರಾಕ್ಷಸರು ಕೆಲವರಿದ್ದಾರೆ, ಮಾರೀಚ ಸುಬಾಹುಗಳೆಂಬ ರಾಕ್ಷಸರು. ಅವರು ಬಹುವಿಧವಾದ ಹಾವಳಿಯನ್ನು ಕೊಟ್ಟು ನನ್ನ ಯಾಗ ಹಾಳು ಮಾಡ್ತಾರಯ್ಯ. ಯಾಗ ಭೂಮಿಯಲ್ಲಿ ಕೂತಿರುವ ನಾನು ಕೋಪ ಮಾಡಿಕೊಳ್ಳಬಾರದು, ಅವರನ್ನು ನಿಗ್ರಹಿಸಬಲ್ಲೆ, ಸುಟ್ಟು ಬೂದಿಯನ್ನು ಮಾಡಬಲ್ಲೆ. ಆದರೆ ಕಂಕಣವನ್ನು ಕಟ್ಟಿಕೊಂಡು ಯಾಗದಲ್ಲಿ ಕುಳಿತಿರುವ ನಾನು ಅವರನ್ನು ಹತರನ್ನಾಗಿ ಮಾಡುವುದು ಅದು ತರವಲ್ಲವಾದ್ದರಿಂದ ಆ ಯಾಗ ಸಂರಕ್ಷಣಾರ್ಥವಾಗಿ ನಿನ್ನ ಮಗನಾದ ರಾಮನನ್ನು ಕೇಳುತ್ತಿದ್ದೇನೆ. ರಾಮನನ್ನು ಕಳುಹಿಸು, ಕಲ್ಯಾಣ ರಾಮನನ್ನಾಗಿ ಕರೆತರ್ತೇನೆ. ಹಾಗಂದ ಕೂಡಲೇ ಈ ದಶರಥ ಹಾ ರಾಮನನ್ನೇ ಅಂದ. ಈ ಹಾ ಅನ್ನೋದರಲ್ಲಿ ಎರಡು ಮೂರು ಥರ, ದುಡ್ಡು ಬಂದವರು ಹಾಗೆ ಅಂತಾರೆ, ಏನಯ್ಯ ಲಾಟ್ರಿ ಟಿಕೆಟ್ ತಗೊಂಡಿದ್ದ, ಹ್ಞೂ ದುಡ್ಡು ಬಂತಲ್ಲೋ ಹಾ ಅಂತಾರೆ. ಈ ಬ್ಯಾಂಕ್ಲಲ್ಲಿ ದುಡ್ಡು ಹಾಕಿರ್ತಾರಲ್ಲ, ದುಡ್ಡು ಮುಳುಗೋಗುತ್ತಲ್ಲ, ಏನಯ್ಯ ಬ್ಯಾಂಕಲ್ಲಿ ದುಡ್ಡು ಹಾಕಿದ್ದ, ಹ್ಞೂ ಬ್ಯಾಂಕೇ ಮುಳುಗೋಯ್ತಲ್ಲೋ ಹಾ ಅಂತಾರೆ. ಇಲ್ಲಿ ಹಾ ಅಂದ. ಯಾಕಪ್ಪ ಗುರುಗಳೇ? ರಾಮ ಅಯ್ಯೋ ಪಾಪ ಪಾಪ, ಬಹಳ ಚಿಕ್ಕವನು ಗುರುಗಳೇ, ಅವನಿಗಿನ್ನೂ 16 ತುಂಬಿಲ್ಲ ಅಂದ. ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಗುರುಗಳೇ. ಆಗ ಈ ಮಹಾನುಭಾವರಾದಂಥ ವಿಶ್ವಾಮಿತ್ರ ಹೇಳ್ತಾರೆ, ದಶರಥ ರಾಮನ ವಿಚಾರ ನೀನ್ ನನಗೆ ಹೇಳ್ತೀಯನಯ್ಯ. ಅಹಂ ವೇತ್ಮಿ ಅಹಂ ವೇತ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ಗುರುಗಳೇ ಕಳಿಸ್ಬಿಡ್ತಿದ್ದೆ ಒಂದು ಅನ್ಯಾಯ. ಏನಪ್ಪ, ಅವರ ತಾಯಿ ಕೌಸಲ್ಯ ಇದ್ದಾಳು ನೋಡಿ, ಅವರಿಗೆ ರಾಮ ಅಂದ್ರೆ ಬಹಳ ಪ್ರೇಮ. ಆಮೇಲೆ ನೀವು ಯಾಕೆ ಕಳಿಸಿದ್ರಿ ಅಂತ ನಾನು ಕೇಳ್ಬಿಟ್ರೆ ಏನ್ ಮಾಡುವಂತೀಯಪ್ಪ? ಅವಳನ್ನ ಮಾತು ಕೇಳ್ತೇನೆ, ಹಾಗೆ ಮಾಡಯ್ಯ. ಯಾಕಿರ ಆ ವಿಶ್ವಾಮಿತ್ರ ಹಾಗಂದ್ರು ಅಂದ್ರೆ, ರಾಮನನ್ನು ಹೆತ್ತಂತ ತಾಯಿ ನಂತ ಅವಳಿರಬೇಕು. ಲೋಕಾಭಿರಾಮನನ್ನೇ ತನ್ನ ಹೊಟ್ಟೆಯಲ್ಲಿ 9 ತಿಂಗಳ ಕಾಲ ಇಟ್ಕೊಳ್ಬೇಕಾದ್ರೆ ಆ ತಾಯಿ ನಂತ ಅವಳಾಗಿರ್ಬೋದು. ಕರಿಯಪ್ಪ ಕೌಸಲ್ಯಾದೇವಿ ಬಂದು ನಮಸ್ಕಾರ ಮಾಡಿ ನಿಂತಲು ದಶರಥ ಪ್ರಾರಂಭಿಸಿದ. ಆ ಕೌಸಲ್ಯ, ನಿನ್ನ ಮಗನಾಗಿರುವ ರಾಮನನ್ನ ಈ ವಿಶ್ವಾಮಿತ್ರ ಋಷಿಗಳು ಕಾಡಕ್ಕೆ ಕರ್ಕೊಂಡು ಹೋಗ್ತಾರಂತೆ, ಭಯಂಕರವಾದ ಕಾಡಂತೆ. ಹೋದವರು ಯಾರು ವಾಪಸ್ ಬರಲ್ವಂತೆ, ಅಲ್ಲಿ ತಿನ್ನಲು ಏನೂ ಇಲ್ಲವಂತೆ. ರಾಕ್ಷಸರು ಜನಗಳನ್ನ ತಿಂಡಿ ತಿಂತಾರಂತೆ. ಅಂಥ ಕಡೆಗೆ ನಿನ್ನ ಮಗನ ಕರ್ಕೊಂಡು ಹೋಗ್ತಾರಂತೆ, ಏನ್ ಹೇಳ್ತೀಯ? ಅಲ್ಲ ಹಿಂಗಂದ್ರೆ ಯಾರು ಕರ್ಕೊಂಡು ಹೋಗುವಂತಾರೆ? ಆದರೆ ಆ ತಾಯಿ ಏನಂತಾಳೆ, ಸ್ವಾಮಿ ಪ್ರಚಂಡ ಮುನಿಗಳಾಗಿರುವ ಕೌಶಿಕರು ನನ್ನ ಮಗನ ರಕ್ಷಣೆಗಿರುವುದಾದ್ರೆ ಅದು ನನ್ನ ಮಗನ ಭಾಗ್ಯೋದಯ ಎಂದು ಭಾವಿಸ್ತೇನೆ, ಆದ್ದರಿಂದ ನನ್ನ ಮಗ ಹೋಗಿ ಬರಲಿ, ಕಳಿಸ್ಕೊಡ್ರಿ. ದಶರಥ ಅಂದ, ಮುಚ್ಚು ಬಾಯ್, ಹೆಣ್ಮಕ್ಳು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಹೋಗೊಳಗಡೆ. ವಿಶ್ವಾಮಿತ್ರ ಕೇಳಿದ್ರಪ್ಪ, ಇನ್ಯಾರೋ? ಸ್ವಾಮಿ ರಾಮ. ಅಯ್ಯೋ ಅಯ್ಯೋ, ಬಹಳ ಚಿಕ್ಕವನು ಸ್ವಾಮಿ, ಅವನಿಗೆ ಕಾಡು ಅಂದ್ರೆ ಸಾಕು, ಅಲ್ಲೇ ಕೂತು ಬಿಡ್ತಾನೆ. ಕೇಳಯ್ಯ ಅವರನ್ನ, ಯಾರಲ್ಲಿ ಬರ ಹೇಳಿ, ರಾಮಲಕ್ಷ್ಮಣರನ್ನ. ಗುರುಗಳಾದ ವಸಿಷ್ಠರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ರಾಮಲಕ್ಷ್ಮಣರು ದಡ ದಡ ದಂತೆ ನೋಡು ಬಂದಿರುತ್ತೆ. ಮೊದಲು ಬಂದು ಗುರುಗಳಾದ ವಿಶ್ವಾಮಿತ್ರ ಪಾದಕ್ಕೆ ನಮಸ್ಕಾರ ಮಾಡಿದ.
ತಂದೆ ಹತ್ರ ನಿಂತ್ಕೊಂಡು ಕೇಳಿದ, ತಂದೆ ಏನಪ್ಪಣೆ? ರಾಮ, ಗುರುಗಳು ನಿನ್ನನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾರಂತಪ್ಪ. ಭಯಂಕರವಾದ ಕಾಡಂತೆ, ಅಲ್ಲಿ ಹುಲಿ, ಕರಡಿ, ಆನೆ, ಚಿರತೆ, ಒಂಟೆಗಳ ಕಾಡು ಪ್ರಾಣಿಗಳ ಹಾವಳಿಯಂತೆ, ಬಹಳ ಬಿಸಿಲಿನ ತಾಪವಂತೆ, ಕುಡಿಯುವುದಕ್ಕೆ ನೀರು 15 ದಿವಸಕ್ಕೆ ಒಂದೇ ಸಲ ಅಂತ ಸಿಕ್ಕೋದು. ಅಂತಹ ಭಯಂಕರವಾದ ಕಾಡಿಗೆ, ರಾಕ್ಷಸರ ಸಮೂಹಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾರಂತೆ ರಾಮ, ಏನ್ ಹೇಳ್ತೀಯೋ? ಆಗ ರಾಮ ಹೇಳ್ತಾನೆ, ನಗುರೋರಧಿಕಂ, ಗುರುವಿಗಿಂತಲೂ ಈ ಜಗತ್ತಿನಲ್ಲಿ ನನಗಿನ್ಯಾರು ಹಿರಿಯರಿಲ್ಲ. ವಿಶ್ವಾಮಿತ್ರರಂತ ಮಹಾರ್ಷಿಗಳ ಮಡಿಲಲ್ಲಿ ನಾನಿದ್ದೇನೆ ಎಂದರೆ ಹೆತ್ತ ತಾಯಿಯ ಮಡಿಲಲ್ಲಿ ಮಲಗಿದಷ್ಟು ಸುಖವೇ ಸರಿ. ಆದ್ದರಿಂದ ಆ ಗುರುಗಳು ನನ್ನನ್ನು ಕರೆದದ್ದಾದರೆ ಅದು ನನ್ನ ಭಾಗ್ಯೋದಯ. ಅಪ್ಪಣೆ ಕೊಟ್ಟರೆ ಈಗಲೇ ಹೊರಟೆ. ದಶರಥ ಅನ್ನ ಬೊಜ್ಜು ಬಾಯ್, ಮಕ್ಕಳೆಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಹೋಗೊಳಗಡೆ. ಹತ್ತನೆದ್ದರು ವಿಶ್ವಾಮಿತ್ರರು. ಬಾ, ಏನೋ ಗುರುಗಳೇ, ದಯವಿಟ್ಟು ಎದ್ದು ಹೋಗ್ಬೇಡಿ ಅನ್ನೋ ಹಾಗೆ. ಸ್ವಾಮಿ, ನಾನು ರಾಮನನ್ನು ಬಿಟ್ಟು ಅರಗಳಿಗೆ ಬಾಳಲಾರೆ. ನಾನು ನನ್ನ ಜೀವನವನ್ನೇ ಹೀಗೆ ನಾನು ಮುಡುಪಾಗಿಟ್ಟಿರುವುದರಿಂದ ರಾಮ ಹೋದ ಇಂದ್ರ ನನ್ನ ಪ್ರಾಣ ಪಕ್ಷಿ ಹಾರೋಗುತ್ತೆ. ಗುರುಗಳೇ, ನನ್ನನ್ನು ಕ್ಷಮಿಸಿ. ಕೂತಿದ್ದ ವಿಶ್ವಾಮಿತ್ರರು ಥಟ್ಟನೆ, ಅರ್ಥವಾಯಿತು ನನಗೆ. ಲೋಕಕ್ಕೆ ಉಪಕಾರವನ್ನು ಮಾಡಲು ಅವತರಿಸಿರುವ ಅವತಾರ ಪುರುಷನಾದ ಶ್ರೀರಾಮನನ್ನ ನನ್ನ ಮಗ ಎಂಬ ಭ್ರಾಂತಿಗೆ ಸಿಕ್ಕಾಕೊಂಡಿದ್ದೀಯ ನೀನು ಅಯ್ಯ. ಆ ನಿನ್ನ ಮಗನಾದ ರಾಮ ನಿನ್ನ ಬಳಿಯಲ್ಲೇ ಇರಲಿ, ಹೋಗು. ಇದು ಹೊರಟೆ ಹರ ಹರ ಮಹಾದೇವತೆಯ ಧ್ವಜ. ಇದನ್ನೇ ನೋಡುತ್ತಿದ್ದಂಥ ವಸಿಷ್ಠರು ಓಡಿ ಬಂದರು, ಅಯ್ಯ ದಶರಥ ಯಾಕೋ ಹೀಗೆ ಮಾಡಿದೆ, ಅಲ್ಲ ರಾಮನ್ ಕಳಿಸೋಲ್ಲ ಅಂದ ಯಾಕೆ? ಗುರುಗಳೇ, ರಾಮನನ್ನ ಅಗಲಿ ಬಾಳಲಾರೆ ಗುರುಗಳೇ, ನಾನು ರಾಮನನ್ನು ಅಗಲಿ ನಾನು ಯಾವ ರೀತಿ ಬಾಳಲಿ ಗುರುಗಳೇ? ನನ್ನ ಮನಸ್ಸು ಬರೋದಿಲ್ಲ ಅನ್ನುತ್ತೆ, ಅದಕ್ಕಾಗಿ ಹೆದರಿದೆ. ಅವ್ರ ನಕ್ಕರು, ನಿನಗೆಲ್ಲ ಹುಚ್ಚು, ಅವರೇನು ಸಾಮಾನ್ಯರು ಅನ್ಕೊಂಡಿದ್ದೀರೆಯಾ? ಸಕಲ ಅಸ್ತ್ರಗಳನ್ನು ಪ್ರಯೋಗ ಮಾಡಬಲ್ಲಂತ ಸಮರ್ಥರು, ಪರಶಿವನಲ್ಲಿ ತಪಸ್ಸನ್ನು ಮಾಡಿ ಮಹಾಮಹಾ ಅಸ್ತ್ರಗಳನ್ನೆಲ್ಲ ಪಡೆದವರವರು. ಅವರ ಮನಸ್ಸು ಮಾಡಿದರೆ ಈ ಪೃಥ್ವಿಯೊಳಗಿರುವ ರಾಕ್ಷಸರನ್ನೆಲ್ಲ ಒಂದೇ ಒಂದು ಕಾಲದ ಸುಟ್ಟು ಬೂದಿ ಮಾಡಬಲ್ಲರು. ಆದರೆ ಅವರು ಪರಹಿತವನ್ನು ಬಯಸಿ ಬಂದವರು ಕಣಪ್ಪ. ನಿನ್ನ ಮಗನಿಗೆ ಕೀರ್ತಿ ಬರಲಿ, ನಿನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತ ಅವ್ರು ಬಂದರೆ ನೀನ್ ಬೇಡ ಅಂತಿದ್ದೀಯಲ್ಲಪ್ಪ, ಅಪರಾಧ. ಓಡಿ ಹೋಗವರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳು. ಕ್ಷಮಾಪಣೆಯನ್ನು ಕೇಳಿಕೊಳ್ಳುತ್ತಾ, ಸ್ವಾಮಿ ನೀವು ರಾಮನನ್ನು ಕೇಳಿದ್ದೀರಾ, ಜೊತೆ ಲಕ್ಷ್ಮಣನು ಕರ್ಕೊಂಡು ಹೋಗುವಂತ ಲಕ್ಷ್ಮಣನು ಜೊತೆಲಿ ಕಳಿಸಿಬಿಡು. ವಿಶ್ವಾಮಿತ್ರರಿನ್ನೇನು ಅರಮನೆಯಿಂದ ಹೊರಗಡೆ ಕಾಲಿಡಬೇಕು? ಓಡೋಡಿ ಬಂದು ದಶರಥ ಕಾಲಿಡಿದ ಸ್ವಾಮಿ ಪಕ್ಕನಿಂದ. ಯಾಕಪ್ಪ? ದಶರಥ ಸ್ವಲ್ಪ ಚಮತ್ಕಾರವಾಗಿ ಮಾತಾಡ್ತಾನೆ, ಸ್ವಾಮಿ ನಿಮಗೂ ನಮಗೂ ಮಾತ್ರ ಐತಲ್ಲ ಹೇಗೆ? ಅಯ್ಯ ಅದೇ, ನೀನು ರಾಮನನ್ನು ಕಳುಹಿಸುತ್ತ ನಾ ಕೇಳಿದೆ, ಸಾಧ್ಯವಿಲ್ಲ ಅಂದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಗುರುಗಳೇ, ಹಾಗಲ್ಲ, ಆ ಮಾತಿನ್ನೂ ಅರ್ಧ ಇತ್ತು, ನೀವೆತ್ತು ಬಂದ್ಬಿಟ್ರಿ. ಇನ್ನೂ ಅರ್ಧ ಇತ್ತೆ? ಏನಪ್ಪ ಅದು, ನೀವು ಕೇಳಿದ್ದು ರಾಮನ್ನ ಹೌದು, ಹಾಗಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ, ಹಾಗಲ್ಲ ಇನ್ನು ಮುಂದಕ್ಕಿದೆ. ಏನಪ್ಪ ಮುಂದಕ್ಕೆ? ನೀವು ಕೇಳಿದ್ದು ರಾಮನ್ನ ಹೌದು, ಅವನೊಬ್ಬನ್ನೇ ಕಳಿಸೋಕಾಗಲ್ಲ, ಮತ್ತೆ ಅವನ ಜೊತೆಯಲ್ಲಿ ಲಕ್ಷ್ಮಣ ಅಂತ ಒಬ್ಬ ಇದ್ದಾನೆ ಸ್ವಾಮಿ, ಅವನು ಎಡಬಿಡದೇ ಜೊತೆಯಲ್ಲಿ ಸರ್ವದಾ ವಾಸ ಮಾಡುವನು. ಆದ್ದರಿಂದ ಆ ಲಕ್ಷ್ಮಣ ಎಂಬತಕ್ಕಂಥ ಅವನ ಜೊತೆಯಲ್ಲಿ ಆ ರಾಮ ಅನ್ನವನ್ನು ತಾವು ಕರ್ಕೊಂಡು ಹೋಗಿ ಗುರುಗಳೇ. ಹಾಗಾದ್ರೆ ರಾಮನನ್ನು ಕರೆದುಕೊಂಡು ಹೋಗ್ಲೇ, ಕರೆದುಕೊಂಡು ಹೋಗಿ ಸ್ವಾಮಿ, ಕರೆದುಕೊಂಡು ಹೋಗಿ ಅನ್ನುವಾಗ ಆ ವಿಶ್ವಾಮಿತ್ರ ಹೊರಟ್ರಂತೆ, ರಾಮ ಹೊರಡು, ರಾಮ ಹೊರಡು ಅನ್ನುವಾಗ ರಾಮದೇವರು ಲಕ್ಷ್ಮಣ ಜೊತೆಯಲ್ಲಿ ಹೊರಟಿದ್ದಾರೆ. ಕಾರಿಗೆ ಬರುತ್ತಿರುವಾಗ ದೇವತೆಗಳೆಲ್ಲ ಪೂಮಳೆಯನ್ನು ಕರೆದರಂತೆ, ರಾಮ ಬರುತ್ತಿಗ ಗಮನವನ್ನು ಕಳ್ಳು ಶುಕಮಿಗ ಮಯೂರಂಗಳು ಗಾನವನ್ನು ಮಾಡುತ್ತಿವೆ. ಈಗಾಗುತ್ತಾ ಬರ್ತಾ ಬರ್ತಾ ಮಹಾನುಭಾವರಾದ ರಾಮಲಕ್ಷ್ಮಣರು ಸರಿಯೂ ನದಿಯ ತೀರಕ್ಕೆ ಬಂದಿದ್ದಾರೆ. ಸರಿಯೂ ನದಿಯ ತೀರಕ್ಕೆ ಬಂದ ಕೂಡಲೇ ಮಹಾನುಭಾವರಾದಂತಹ ರಾಮಲಕ್ಷ್ಮಣರನ್ನ ಗುರುಗಳಾದ ವಿಶ್ವಾಮಿತ್ರರು ಸಂಧ್ಯಾಕಾಲದ ವಿಚಾರಗಳನ್ನೆಲ್ಲವನ್ನು ಹೇಳುತ್ತಾ, ಅಪ್ಪ ಇಂದು ಇಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ, ನಾಳೆ ಹೊರಡೋಣ. ಅಂದು ರಾತ್ರಿ ಅಲ್ಲೇ ಬೆಳೆದಿರಬಹುದಾದ ಚಿಗುರು ಎಲೆಗಳನ್ನು ತಂದು ಹಾಸಿ ರಾಜಪುತ್ರನಾಗಿರುವ ಶ್ರೀರಾಮ ತನ್ನ ಅನುಜರಾದ ಲಕ್ಷ್ಮಣನ ಸಹಿತ ಅಲ್ಲೇ ಮಲಗಿದನಂತೆ. ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಮುಂದಕ್ಕೆ. ಸರಿಯೂ ಮತ್ತು ಗಂಗಾ ನದಿ ಎರಡರ ಸಂಗಮದ ಹತ್ತಿರಕ್ಕೆ ಬಂದಿದ್ದಾರಂತೆ. ಬಂದಾಗ ರಾಮದೇವರು ಸುತ್ತಲೂ ಪ್ರದೇಶವನ್ನು ನೋಡಿ ಕೇಳ್ತಾರೆ, ಗುರುಗಳೇ ಇದು ಯಾವುದೇ ಆಶ್ರಮ? ವಿಶ್ವಾಮಿತ್ರರು ಹೇಳಿದರಂತೆ, ಕಂದ, ಈ ಆಶ್ರಮದಲ್ಲಿಯೇ ಪರಮೇಶ್ವರ ದಾಕ್ಷಾಯಿಣಿ ಹೋದ ಮೇಲೆ ಬಹುಕಾಲ ತಪಸ್ಸನ್ನ ಆಶ್ರಮ ಆಚರಣೆ ಮಾಡಿದ,
ತಪಸ್ಸನ್ನಾಚರಣೆಯನ್ನು ಮಾಡಿದಾಗ ಮನ್ಮಥ ಬಂದು ಶಿವನನ್ನು ಕಾಡಿದನಂತೆ. ಆ ಕಾಡಿದಾಗ ಮಹಾನುಭಾವನಾದ ಶಿವನು ತನ್ನ ಪಾದನೇತ್ರದಿಂದ ಮನ್ಮಥನನ್ನಿಲ್ಲೇ ಸುಟ್ಟದ್ದು. ಅವನು ಸುಟ್ಟು ಬೂದಿಯಾದ ಮೇಲೆ ಅವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅಂಗವಿಲ್ಲದ ಅನಂಗನಂತೆ ತಾನವನನ್ನು ಸೃಷ್ಟಿ ಮಾಡಿದ್ದಾನೆ. ಆ ಅಂಗವನ್ನು ಸೃಷ್ಟಿ ಮಾಡಿದ ಈ ಸ್ಥಳಕ್ಕೆ ಅಂಗದೇಶ ಎಂದು ಹೆಸರಪ್ಪ. ಇದು ಅಂಥ ಆಶ್ರಮ. ಮುಂದೆ ನಡಿ. ಆಗ ಘೋರಾರಣ್ಯವನ್ನು ನೋಡಿದ. ಆ ಘೋರಾರಣ್ಯವನ್ನು ನೋಡಿದಂತ ರಾಮದೇವರು, ಗುರುಗಳೇ ಇದ್ಯಾವ ಪ್ರದೇಶ ಅಪ್ಪ? ಹಿಂದೆ ದೇವೇಂದ್ರನು ಮೃತಾಸುರ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದಾಗ ಬ್ರಹ್ಮಹತ್ಯಾ ದೋಷ ಪ್ರಾಪ್ತವಾಯಿತು. ಅವನಿಗೆ ಅನ್ನಾಹಾರಗಳೆಂಬತಕ್ಕಂಥದ್ದು ವಿಪರೀತ ಸೇವನೆಯಾಯಿತು, ಹಸಿವು ತಡೆಯಲಾರದಾಯಿತು. ಆಗ ದೇವತೆಗಳ ಸಮಾನವಾದಂತಹ ಮಹರ್ಷಿಗಳೆಲ್ಲರೂ ಅವನನ್ನು ಕರೆತಂದು ಈ ಸ್ಥಳದಲ್ಲಿ ಅವನಿಗೆ ಅವಭೃತ ಸ್ನಾನವನ್ನು ಮಾಡಿಸಿ ಅವನ ದೋಷವನ್ನು ನಿವಾರಣೆ ಮಾಡಿದರು. ಆದ್ದರಿಂದ ಈ ಕಾಡಿನಲ್ಲಿ ಸರ್ವದಾ ಫಲವೃಕ್ಷಗಳು ಭರಿತವಾಗಿರಲಿ, ಸರ್ವದಾ ಸುಖ ಸಂಪದದಿಂದಿರಲಿ ಎಂಬುದಾಗಿ ಆಶೀರ್ವಾದ ಮಾಡಿರುವ ಸ್ಥಳ ಕಾಡಪ್ಪ. ಆದರೆ ಇಲ್ಲಿ ಇನ್ನೊಂದು ಮತ್ತೊಂದು ವಿಶೇಷ ಉಂಟು ರಾಮ. ಏನು ಗುರುಗಳೇ? ಇಲ್ಲೊಬ್ಬ ರಾಕ್ಷಸಿ ಇದ್ದಾಳ ಕಣೆಯ, ತಾಟಕಿ ಅಂತ. ಸುಕೇತು ಎಂಬತಕ್ಕಂಥ ಯಕ್ಷನ ಮಗಳು, ಬ್ರಹ್ಮನಿಂದ 10,000 ಆನೆಬಲ ಉಳ್ಳವಳು. ಈ ತಾತಕಿಯು ಈ ಅರಣ್ಯವನ್ನೆಲ್ಲ ಸುತ್ತಕೊಂಡಿದ್ದಾಳೆ, ನಮ್ಮಂಥ ಅವರನ್ನು ಕಡ್ರೆ ತಿಂದು ಹಾಕಿಬಿಡ್ತಾಳೆ. ರಾಮದೇವ, ಈಗ ನಿನ್ನನ್ನು ಕರೆತಂದಿರುವುದು ಅದಕ್ಕಾಗಿಯೇ. ಎಚ್ಚರಿಕೆ, ನೀನು ಯಾವ ಭಯವನ್ನು ಪಡೆದೆ, ಮನಸ್ಸಿನಲ್ಲಿ ಯಾವ ವಿಧವಾದ ತಾಪವನ್ನು ತಾಳಬೇಡ, ಅವಳು ಹೆಣ್ಣು ಎಂದು ಭಾವಿಸಬೇಡ, ಸ್ತ್ರೀವಧೆಯನ್ನು ಮಾಡಬಹುದೇ ಎಂದು ಯೋಚಿಸಬೇಡ. ಪಾಪೀನಾಂ ವಧಂನ ಪಾಪಂ, ಪಾಪೀನಾಂ ವಧಂನ ಪಾಪಂ, ಪಾಪಿಗಳನ್ನು ವಧೆ ಮಾಡುವುದರಿಂದ ಪಾಪ ಪ್ರಾಪ್ತವಾಗುವುದಿಲ್ಲವಾದ್ದರಿಂದ ಸಿದ್ಧರಾಗು. ಗುರುಗಳ ಹಾಗಂದ ಕೂಡಲೇ ತನ್ನ ಭುಜದ ಮೇಲಿದ್ದ ಧನುಸ್ಸನ್ನು ತೆಗೆದು ಅದಕ್ಕೆ ನೇಣನ್ನು ಕಟ್ಟಿ, ಸನೀನನ್ನು ಕಟ್ಟಿ ಒಂದು ಸಲ ಠಂಗ್ ಕಳಿಸಿದರಂತೆ. ಆ ಠಂಕಾರದಿಂದಲೇ ಕಾಡಿನಲ್ಲಿರುವ ಕಾಡು ಪ್ರಾಣಿಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ಓಡುತ್ತಿವೆ. ಈ ಶಬ್ದವನ್ನು ಕೇಳಿದ ಕೂಡಲೇ ತಾಟಕಿಗೆ ಬಹಳ ಕೋಪ ಬಂದಿದೆ. ಯಾರನ್ನು ನೋಡಬೇಕು ಎಂಬುದಾಗಿ ಆತಂಕಪಟ್ಟು ಈ ವಿಶ್ವಾಮಿತ್ರ ಶಿಷ್ಯರೆಲ್ಲ ನಡುಗೋಕ್ ಶುರು ಮಾಡಿದ್ರು. ಗುರುಗಳೇ ಅಲ್ಲಿ ನೋಡಿ, ಅಲ್ಲಿ ನೋಡಿ ರಾಕ್ಷಸಿ ಭಯ. ಆಗದಲ್ಲಿ ಮುಂದೆ ಹೋಗುತ್ತಿದ್ದಂತೆ ತಾಟಕಿ ಆತಂಕಪಡಿಸಿದರೆ ಗುರುಗಳಾದ ವಿಶ್ವಾಮಿತ್ರ ಪಕ್ಕದಲ್ಲಿ ತಿರುಗಿದ್ರು. ರಾಮ, ಏನ್ ಮಾಡ್ತಾ ಇದೀಯ ನೋಡು, ಹಾಯಂದಪ್ಪರಿಸಿ ಬರಬಹುದಾದ ತಾಟಕಿಯನ್ನು ಕಂಡೊಡನೆ ಮತ್ತಲಗೆಯಿಂದ ಬಾಣವನ್ನು ತೆಗೆದು ರಾಮದೇವರು ಗುರುಗಿಟ್ಟು ನಗರೋರಧಿಕಂ, ಗುರುವಿಗಿಂತಲೂ ಹಿರಿಯಿಲ್ಲ, ಜೈ ಗುರುದೇವನ ಟ್ಯಾಂಬನ್ನು ಹೊಡೆದರು. ಅಸ್ತ್ರ ತಾಕಿದೊಡನೆ ಶಿಲಾವರ್ಷವನ್ನು ಕರೆಯುತ್ತ ಬರುತ್ತಿದ್ದಳು, ಕಲ್ಲಿನ ಮಳೆಯನ್ನು ಸುರಿಸ್ತ ಬರುತ್ತಿದ್ದಳು ತಾಟಕಿ. ಆ ಪೆಟ್ಟು ಬಿದ್ದೊಡನೆ ಹಾತ ಬಿದ್ದಳಂತೆ. ಆ ಶಾಪ ವಿಮೋಚನೆಯಿಂದ ಮುಕ್ತರಾಗಿದ್ದಾರೆ. ರಾಮದೇವರನ್ನು ಕಂಡು ಗುರುಗಳಾದ ವಿಶ್ವಾಮಿತ್ರರು ಬಾಚಿ ತಬ್ಬಿದರಂತೆ. ರಾಮ, ನಿನ್ನಿಂದಾಗಿ ಈ ಸುತ್ತಮುತ್ತಲ ಪ್ರಾಂತದಲ್ಲಿ ವಾಸ ಮಾಡತಕ್ಕಂಥ ಸಾಧು ಸಂತರು ನಿರ್ಭಯದಿಂದ ನಿದ್ದೆ ಮಾಡ್ತಾರಪ್ಪ. ಈ ಪಾಪಿ ಸಾಧು ಸಂತರನ್ನೆಲ್ಲ ತನ್ನ ಆಹಾರವಾಗಿ ತಿಂತ ಇದ್ಲು ಕಣೆಯ. ಹೀಗಾಗಿ ನೆಮ್ಮದಿಯಾಯಿತು. ನಡೆ ಮುಂದಕ್ಕೆ ಹೋಗೋಣ, ನಡೆ ಮುಂದಕ್ಕೆ ಹೋಗೋಣ ಅನ್ನುವಾಗ ತಮ್ಮ ಆಶ್ರಮವಾದ ಸಿದ್ಧಾಶ್ರಮಕ್ಕೆ ಬಂದಿದ್ದಾರೆ. ಸಿದ್ಧಾಶ್ರಮಕ್ಕೆ ಬಂದು ಕುಳಿತಿರುವಾಗ ಯಾಗ ಪ್ರಾರಂಭವಾಯಿತು. ಧಗ ಧಗನೆ ಉರಿಯುವ ಧೂಮವನ್ನು ಕಂಡು, ಭಗ ಭಗ ಭಗನೆ ಉರಿಯುತ್ತಾರುವ ಈ ಧೂಮವನ್ನು ಕಂಡಿದ್ದೆ ಮಾರೀಚ ಸುಬಾಹುಗಳು ರಾಕ್ಷಸರೇನು ಮಾಡಿದರಂತೆ, ಮಧುಮಾಂಸಾದಿಗಳನ್ನು ಹಿಡಿದು ಬರ್ತಾ ಇದ್ದಾರೆ. ಮಧುಮಾಂಸವನ್ನು ಹೊತ್ತು ತರುವಾಗ ಲಕ್ಷ್ಮಣ ನೋಡಿದ ಅಣ್ಣ ರಾಕ್ಷಸರಂತ ಬಾಣ ಹೂಡಿದರೆ ರಾಮದೇವರು ಕೈ ಹಿಡಿದರು. ತಾಳ್ತಮ್ಮ, ಈ ಕೆಲಸ ನಾನು ಮಾಡ್ತೇನೆ. ಯಾಕೆ ಹೇಳಿದ್ರ ರಾಮದೇವರು ಅಂದ್ರೆ, ಲಕ್ಷ್ಮಣನಿಗೆ ಬಿಟ್ಟಿದ್ರೆ ಅವ್ರು ಇಬ್ಬರನ್ನು ಕೊಂದಾಕ್ಬಿಡ್ತಿದ್ದ. ಲಕ್ಷ್ಮಣನಿಗೆ ಬಿಟ್ಟರೆ ಇಬ್ಬರನ್ನು ಕೊಂದ ಹಾಕ್ತಿದ್ದ. ಮಾರೀಟ ಸತ್ತ ಹೋದ್ರೆ ಮುಂದಕ್ಕೆ ರಾಮಾಯಣ ನಡೆಯೋಂಗಿಲ್ಲ. ಇದನ್ನ ಬಲ್ಲವನಾದಂತ ರಘುವೀರ ಸಮರ್ಥ ತಾಳು ತಮ್ಮ ನಾನು ಈ ಕೆಲಸವನ್ನು ಮಾಡ್ತೇನೆ ಎಂಬುದಾಗಿ ಮಾನವಾಸ್ತ್ರವನ್ನು ತೆಗೆದು ಪ್ರಯೋಗಿಸಿದ. ಆ ಮಾನವಾಸ್ತ್ರ ಮಾರೀಟದನ್ನ ಹೊತ್ತು ಬಹುದೂರಕ್ಕೆ ಹೋಯ್ತಂತೆ. ಎಷ್ಟು ದೂರ ಹೋಗಿದೆ? ಬಿರುಗಾಳಿಯು ತರಗೆಲೆಯನ್ನು ಹೊತ್ತು ಹೋಗುವಂತೆ ಸಮುದ್ರದಿಂದ ಆಚೆ ತಗೊಂಡೋಗಿ ಬಿಸಾಡ್ಬಿಡ್ತು. ಆಗ್ನೇಯಾಸ್ತ್ರವನ್ನು ತೆಗೆದು ಪ್ರಯೋಗಿಸಿದ. ಆ ಆಗ್ನೇಯಾಸ್ತ್ರದಿಂದ ಸುಬಾಹು ತುಮರು 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 ತುಮರಾಗಿ ಬಿದ್ದಳು. ಮಿಕ್ಕಸ್ತ್ರಗಳನ್ನು ಪ್ರಯೋಗಿಸಿದ್ರಿಂದ ರಾಕ್ಷಸರು ಒಬ್ಬರೂ ಉಳಿಯದೆ ಎಲ್ಲ ಒಡೋಗ್ಬಿಟ್ರು. ಗುರುಗಳೇ, ಇದು ಯಾವುದು ಈ ಗಂಗೆ?
ತ್ರಿಪಥಗಾಮಿನಿ. ತ್ರಿಪಥಗಾಮಿನಿ ಅಂದ್ರೆ ಮೂರು ಲೋಕದಲ್ಲಿಯೂ ಹರಿಯುವಂತ ನದಿ. ಎಲ್ಲಿ? ದೇವಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳದಲ್ಲಿ. ಇದು ಬಂದದ್ದು ಎಲ್ಲಿ ಗೊತ್ತಪ್ಪ? ಹೇಗೆ ಗುರುಗಳೇ? ಅಯ್ಯ, ನಿನ್ನ ವಂಶದಲ್ಲೇ ಹುಟ್ಟಿದ ಸಗರ ಎಂಬತಕ್ಕಂಥ ಅವನ ವಂಶದಿಂದ ಬಂದದ್ದಿದು. ಸಗರ ಚಕ್ರವರ್ತಿ ತಾನು ಅಶ್ವಮೇಧ ಯಾಗವನ್ನು ಮಾಡುವಾಗ ಅವನಿಗೆ 60,000 ಜನ ಮಕ್ಕಳು. ಇವೆಲ್ಲ ಹೇಳಿದ್ರೆ ಜನ ನಂಬಲ್ಲ. ಈಗ ಎಷ್ಟು ಜನ ಮಕ್ಕಳು? ನನಗ 5 ಜನ. ಹಾ, 5 ಅನ್ನೋಂಗ ಆಗಿ ಹೋಗ್ಬಿಟ್ಟಿದ್ದೆ. ಇಲ್ಲಿ 60,000 ಜನ ಮಕ್ಕಳು ಸಗರ ಚಕ್ರವರ್ತಿಗೆ ಮಾಡುತ್ತಿರುವ ಯಾಗದ ಕುದುರೆಯನ್ನು ಕದ್ದೊಯ್ದ ಕಾರಣ, ಆ 60,000 ದೇವೇಂದ್ರ ಕದ್ದೊಯ್ದ ಕಾರಣ 60,000 ಜನಗಳು ಜಗತ್ತನ್ನೆಲ್ಲ ಹುಡುಕಾಡಿ ಪಾತಾಳದಲ್ಲೇನಾದರೂ ಇದ್ದಾರೇನೋ ಎಂಬುದಾಗಿ ತಮ್ಮ ಆಯುಧಗಳಿಂದ, ತಮ್ಮ ಉಗುರುಗಳಿಂದ ನೆಲವನ್ನೆಲ್ಲ ಕೆರೆದು 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 ಮಹತ್ತರವಾದ ದೊಡ್ಡ ಹೊಂಡವನ್ನು ಮಾಡಿ ಪಾತಾಳಕ್ಕೆ ದಾರಿ ಮಾಡಿದರಲ್ಲ, ಅದೇ ಸಗರ ಪುತ್ರರಿಂದ ತೋಡಿದ್ದೇ ಈಗ ಸಾಗರ ಸಮುದ್ರ ಅಂತ. ಪಾತಾಳದಲ್ಲಿ ಕಪಿಲ ಮಹರ್ಷಿಗಳು ಕುಳಿತಿದ್ರು, ಅವರ ಹಿಂದುಗಡೆ ಕುದುರೆಯನ್ನು ಕಟ್ಟಿದ್ದ ದೇವೇಂದ್ರ, ಈ ಕಪಿಲ ಮಹರ್ಷಿಯೇ ಕದ್ದಿದ್ದಾನೆಂದು ಈ 60,000 ಜನಗಳು ಅವರ ಮೇಲೆ ಬಿದ್ದರೆ ಮಹಾವಿಷ್ಣುವನ ಅವತಾರ ಮೂರ್ತಿಯಾದ ಕಪಿಲ ಮಹರ್ಷಿಗಳು ಕಣ್ತೆರೆದು ನೋಡಿದರಂತೆ. ನೋಡಿದ ಮಾತ್ರದಿಂದಲೇ 60,000 ಜನರು ಸುಟ್ಟು ಬೂದಿಯಾದರು. ಅವರಿಗೆ ಪುಣ್ಯಲೋಕ ಪ್ರಾಪ್ತವಾಗಬೇಕಾದರೆ ದೇವಲೋಕದ ಗಂಗೆ ಪಾತಾಳಕ್ಕೆ ಬಂದು ಹರಿಯಬೇಕಾಗಿತ್ತು. ಆ ಹರಿಯಬೇಕಾದರೆ ಅವರನ್ನು ಕರೆತರಬೇಕು ಎನ್ನುವುದಕ್ಕೋಸ್ಕರವಾಗಿ ಬಹಳ ಶ್ರಮವನ್ನು ಪಟ್ಟು ಆ ಸಗರ ಚಕ್ರವರ್ತಿಯ ಮಕ್ಕಳ ವಂಶದಲ್ಲಿ ಮಹಾನುಭಾವನಾದಂತಹ ಅವನು ಅಸಮಂಜಸ. ಆನಂತರದಲ್ಲಿ ದಲೀಪ, ದಲೀಪನ ಅಂಶುಮಂತ, ಅಂಶುಮಂತನಿಂದ ಭಗೀರಥ ಎಂಬತಕ್ಕಂಥ ಅವನು ಅವತರಿಸಿ ಆ ದಲೀಪನ ಮಗನಾದ ಆ ಭಗೀರಥನೇ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ, ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ದೇವಗಂಗೆಯನ್ನು ಪಾತಾಳಕ್ಕೆ ತಂದು ಹರಿಸಿದನಂತೆ. ಅವನು ಹರಿಸಿದ ಮೇಲೆ ಆ 60,000 ಜನಗಳು ಪುಣ್ಯಲೋಕವನ್ನು ಪಡೆದಿದ್ದಾರೆ. ಅಯ್ಯ, ಆ ದೇವಗಂಗೆ ಭೂಲೋಕದ ಮೇಲೆ ಹರಿದು ಪಾತಾಳಕ್ಕೆ ಹೋದಲಾದ್ದರಿಂದ ದೇವಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳದಲ್ಲಿ ಮೂರು ಕಡೆಯಲ್ಲೂ ಹರಿಯುವ ಗಂಗೆಗೆ ತ್ರಿಪಥಗಾಮಿನಿ ಎಂದು ಹೆಸರು. ಇದು ನಿನ್ನ ವಂಶದರಿಂದಲೇ ಬಂದದ್ದಾದ್ದರಿಂದ ಸ್ನಾನವನ್ನು ಮಾಡು. ತೆಲುಗಿನಲ್ಲಿ ತೆನ್ನಾಲಿ ರಾಮಕೃಷ್ಣ ಕವಿ, ಆತ ಬರಿಸ ಹಾಸ್ಯ ಮಾತ್ರದವನಲ್ಲ, ದೊಡ್ಡ ಕವಿ, ಆತ ಒಂದು ಪದ್ಯವನ್ನು ಬರೆದಿದ್ದಾನೆ ತೆಲುಗಿನಲ್ಲಿ. ಏನು ಬರೆದಿದ್ದಾನೆ ಅಂದ್ರೆ, ಅಡವಿಲೋ ಪಡುಣ್ಣ ಗುಂಡ್ರಾಳ್ಳು, ಅಡವಿಲೋ ಪಡುಣ್ಣ ಗುಂಡ್ರಾಳ್ಳು, ಕೋದಂಡು ನಿನಗೆ ಪಾದಂಬು ಸೋಕಂಗ ಕಾಳ್ಳೊಚ್ಚಿ ಗುಡಗುಡನೆ ನಡೆಚನ್. ಕಾಡಿನಲ್ಲಿ ಬಿದ್ದಿದ್ದ ಒಂದು ಕಗ್ಗಲ್ಲಿಗೆ ರಾಮನ ಕಾಲು ಸೋಕಿದ್ರೆ ಅದಕ್ಕೂ ಕಾಲು ಬಂದು ನಡ್ಕೊಂಡು ಹೋಗ್ಬಿಡ್ತು ಅಂತ ಹಾಸ್ಯ ಮಾಡಿದ್ದಾನೆ. ಅಂದ್ರೆ ಏನಾಯಿತು, ರಾಮನ ಪಾದ ಧೂಳು ಬಿದ್ದ ಕೂಡಲೇ ಶಿಲೆಯು ಢಮ್ಮನೆ ಬೇರ್ಪಡಿಸಿ ಬಾಲೆ ಅಹಲ್ಯೆಯಾಗಿ ನಿಂತಳಂತೆ. ಆಗ ಕಾಮಧೇನು ನಂದಿನಿ ಅನ್ನೋ ಕರು ಹಾಕ್ತಾ ಇದೆ. ಕಾಮಧೇನು ನಂದಿನಿ ಎಂಬ ಕರುವನ್ನು ಹಾಕ್ತಿದೆ. ಗೋವು ದ್ವಿಮುಖವಾಗಿರುವಾಗ, ದ್ವಿಮುಖ ಅಂದ್ರೆ ಕರುವನ್ನು ಹಾಕುವ ಸಂದರ್ಭದಲ್ಲಿ ಒಂದು ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರೆ ಒಂದು ಭೂಮಿ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ. ಸಾವಿರಾರು ಜನಗಳು ಸೇರಿರುವ ಸಭೆಯನ್ನ ನೋಡಿ ಎಲ್ಲರಿಗೂ ಒಂದು ಸಲ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದರೆ ಎಲ್ಲ ತೀರ್ಥಗಳು ಸೇರಿದ ಸಮುದ್ರ ಸ್ನಾನ ಮಾಡಿದ ಪುಣ್ಯ. ತಂದೆ ತಾಯಿಗಳಿಬ್ಬರಲ್ಲೂ ಕೂರಿಸಿ ಒಂದು ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರೆ ಈ ಭೂ ಪ್ರದಕ್ಷಿಣೆ ಮಾಡಿದ ಪುಣ್ಯ. ಇವೆಲ್ಲ ಯಾರು ನಂಬಲ್ಲ ಅಷ್ಟೇ. ಇಲ್ಲಿ ಬೆಳಗಾಗುವ ಸಮಯಕ್ಕೆ ಸರಿಯಾಗಿ ಅದು ಕಲರವ ಮಾಡುತ್ತೆ, ಜಳ 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 ಜಳ. ಆ ಜಳಲ್ಲಿ ನಿನಾದವನ್ನು ಮಾಡುತ್ತಲ್ಲ ಆಗ ಎಚ್ಚರವಾಗಿದೆ ಎಂದು ದೊಡ್ಡವರ ಅಭಿಪ್ರಾಯ. ಇದನ್ನು ಕಂಡ ಕೂಡಲೇ ಗೌತಮರಿಗೆ ಅನುಮಾನ ಬಂದಂತೆ, ಓಹೋ ಏನೋ ಮೋಸ ನಡೆದಿದೆ ಎಂದು ಹಿಂತಿರುಗಿ ಬರುವಾಗ ಗೌತಮನು ರೇಷಧಾರಿಯಾದ ಇಂದ್ರನನ್ನು ಮತ್ತು ಅಹಲ್ಯೆಯನ್ನು ಕಂಡೊಡನೆ ಗೌತಮರು ಹೇಳಿದರು, ಚಿಕ್ಪಾಪಿ ನೀಚಾ ಪೂಜ್ಯ ಫಲಸ್ತೋಪಿ ಸ್ವನೀತತ್ವ ನಮುಚ್ಛತೆ. ನೀಚನಾದವನಿಗೆ ಉಚ್ಚ ಸ್ಥಾನ ಪ್ರಾಪ್ತವಾದರೂ ತನ್ನ ನೀಚ ಗುಣವನ್ನು ಬಿಡುವುದಿಲ್ಲ ಎಂಬ ಗಾದೆಯಂತೆ, ದೇವೇಂದ್ರ ನೀನು ಈ ಭಾರಿಯಲ್ಲಿ ಈ ಭಾಗದಲ್ಲಿ ಈ ರೀತಿಯಾಗಿ ನಡೆದ್ರಿಂದ ನಿನ್ನ ದೇಹ ಸಹಸ್ರ ಛಿದ್ರವಾಗಿ ಹೋಗಲಿ. ಬಾಲೆ ಪರಪುರುಷರೊಡನೆ ಲೀಲೆ ಆಡಿ ಶೀಲವಂತಳು ನಾನೆಂಬ ಗಾದೆಯನ್ನು ಸಾರಲು ನಿಂತಿರುವವರೇ ಶಿಲೆಯಾಗಿ ಹೋಗು. ಆಗ ಅವರಿಬ್ಬರಿಂದ ಅವತಾರವಾಗಿದ್ದ ಶತಾನಂದ ಜನಕ ಮಹಾರಾಜನ ಗುರುವು, ಆ ಶತಾನಂದನು ಕೇಳಿಕೊಂಡಾಗ ಇವಳಿಗೆ ಮತ್ತೊಂದು ಜನ್ಮ ಪ್ರಾಪ್ತವಾಗಬೇಕು, ಆ ಜನ್ಮ ಪ್ರಾಪ್ತವಾದಾಗಲೇ ಈಕೆಯ ಪಾಪ ಕಳೆಯತಕ್ಕಂಥದ್ದು, ಆ ಜನ್ಮವನ್ನು ಕಳೆಯಲು ರಘುವೀರ ಸಮರ್ಥ ಶ್ರೀರಾಮ ಬರ್ತಾನೆ, ಅವನ ಪಾದ ಧೂಳು ಸೋಕಿ ವಿಮೋಚನೆಯಾಗುತ್ತೆ
ಹಾಗಂತ ಹೇಳಿದ ಮಾತನ್ನು ವಿಶ್ವಾಮಿತ್ರ ಹೇಳ್ತಾರೆ, ರಾಮ ನಿನ್ನ ಪಾದ ಧೂಳಿದಿಂದ ಈಕೆ ಪವಿತ್ರಳಾಗಿದ್ದಾಳೆ ಕಣಪ್ಪ, ನಡಿ ಇವರನ್ನು ಬಿಟ್ಟು ಬರೋಣ ಅನ್ನುವಾಗ ಗೌತಮರ ಸತಿಯಾದ ಅಹಲ್ಯೆಯನ್ನು ಕರೆತಂದು ಗೌತಮ ಮಹರ್ಷಿಗಳಿಗೆ ಒಪ್ಪಿಸಿದರಂತೆ. ಗೌತಮರು ಕಣ್ಣೊರೆಸಿ ನೋಡಿ ಹೇಳ್ತಾರೆ, ರಾಮ ಅಗಲಿ ಹೋಗಿದ್ದ ನಮ್ಮ ಸಂಸಾರವನ್ನು ಒಂದು ಮಾಡಿದೆಯಾ ತಂದೆ, ನೀನು ಹಿಂತಿರುಗಿ ಬರುವಾಗ ಹೀಗೆ ಸಂಸಾರಸ್ಥನಾಗಿ ಬಾ. ಲಕ್ಷ್ಮಣ ನೋಡಿದ, ಇದೇನ ನಾಗರಾಚಾರ ಏನೇನೋ ಅಂತಾರೆ ಇವರು. ಈ ರಾಮ ಅಂತಾನೆ, ವಯಸ್ಸಾದ್ಮೇಲೆ ಏನಾದ್ರೂ ಮಾತಾಡ್ಕೊಳ್ಳಿ ಸುಮ್ಮನಿರೋ. ವಿಶ್ವಾಮಿತ್ರರು ನಗುತ್ತಾರೆ, ಆಹಾ ಎಲ್ಲ ಗೊತ್ತಿದ್ರು ಏನು ತಿಳಿದವನಂತಿದ್ದಾನಲ್ಲ ರಾಮ. ನಡೆ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗ್ತಾ ಇದ್ರೆ ಅಲ್ಲೊಂದು ಐದಾರು ಜನ ತಲೆ ಮೇಲೆ ಕಲ್ಲೆತ್ಕೊಂಡ್ಬರ್ತಾ ಇದ್ದಾರೆ. ಯಾರ್ರೀ ರಾಮ ಅನ್ನೋರು? ರಾಮ ಅನ್ನೋರು ಯಾರ್ರೀ? ಲಕ್ಷ್ಮಣ ಅಂದ, ಅಣ್ಣ ನೋಡು ಯಾರೋ ಬಂಡೆ ಕಲ್ಲೆತ್ಕೊಂಡ್ಬರ್ತಾ ಇದ್ದಾರೆ, ಸ್ವಲ್ಪ ಅಡ್ಡ ಬಾ ನೀನು ಈ ಕಡೆ ಬಾ, ನಾನು ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ. ರಾಮದೇವರು ಅಂದ್ರೆ, ತಾಳಪ್ಪ ನನ್ನ ಮೇಲೆ ಬಂಡೆ ಕಲ್ಲು ತಂದು ಹಾಕೊಂಡಿದ್ರೆ ಹಾಕ್ಲಿ ಸ್ವಲ್ಪ ತಾಳೋ, ತಾನೇ ಎದುರಿಗೆ ಬಂದು ನಿಂತ್ಕೊಂಡಪ್ಪ, ನಾನೇ ಕಣಯ್ಯ ರಾಮ. ಸ್ವಾಮಿ ವಿಶ್ವಾಮಿತ್ರ ಶಿಷ್ಯ ನೀವೇನಾ? ಹೌದು. ದಶರಥನ ಮಗ ರಾಮ ನೀವೇನಾ? ಹೌದಯ್ಯ ನಾನೇ. ಅಪ್ಪ ಇವರೇ ಅಂತ ಕಂಡ್ರು, ಆ ಐದಾರು ಜನನು ಕಲ್ಲು ಬಂಡೆನ ಕೆಳಗಾಕಿದ್ರು, ಕೈ ಜೋಡಿಸಂದ್ರು, ರಾಮಪ್ಪ ನಾವು ತಂದೆ ತಾಯಿ ಇಲ್ಲದ ಅನಾಥರು, ಅವರಿವ್ರ ಮನೇಲಿ ಭಿಕ್ಷಾನ್ನ ತಿಂದ್ಕೊಂಡು ವಿದ್ಯಾಭ್ಯಾಸ ಮಾಡಿದವರು, ನಮಗೂ ಸಂಸಾರಸ್ಥರಾಗಬೇಕು ಅನ್ನೋ ಆಸೆ. ಹೋಗಿ ಹೆಣ್ಣನ್ನು ಕೇಳಿದ್ರೆ, ನಿಮ್ಮಪ್ಪ ಯಾರು, ಅಮ್ಮ ಯಾರು, ಜಾತಿ ಯಾವುದು, ಕುಲ ಯಾವುದು, ಗೋತ್ರ ಯಾವುದು, ಮನೆ ಇದೆಯಾ, ಮಠ ಇದೆಯಾ ಅಂತ ಏನೇನೋ ಕೇಳ್ತಾರಪ್ಪ. ನಾವು ಅದನ್ನೆಲ್ಲ ಒದಗಿಸೋಕಾಗಲಿಲ್ಲ. ರಾಮಪ್ಪ ನೀನು ದಾರಿಲಿ ಬರೋವಾಗ ಯಾವುದೋ ಒಂದು ಕಲ್ಲು ನಿನ್ನ ಕಾಲಕ್ಕೆ ತಗಲಿ ದೇವಲೋಕದ ಹೆಣ್ಣಾಗೋಯ್ತಂತೆ. ನೋಡಿ ನಾವೆಲ್ಲ ಕಲ್ಲು ಎತ್ಕೊಂಬಂದಿದ್ದೀವಿ ಇಲ್ಲಿ, ಅದ್ರ ಮೇಲೆಲ್ಲ ನೀ ತುಳ್ಕೊಂಡು ಹೋಗ್ಬಿಡು, ನಾವೆಲ್ಲ ಹೆಣ್ಣಾಗ್ತವೆಲ್ಲ ದೇವಸ್ಥಾನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಬಿಡ್ತೀವಿ. ರಾಮದೇವರು ನಗ್ತಾರಂತೆ, ಗುರುಗಳೇ ಇದೇನಿದು? ವಿಶ್ವಾಮಿತ್ರ ಹೇಳ್ತಾರೆ, ರಾಮ ನಿನ್ನ ಪಾದ ಮಹಿಮೆಯು ಪ್ರಪಂಚವೆಲ್ಲ ಬಲ್ಲದ್ದಾಗಿದೆ. ಅಯ್ಯ ಬ್ರಾಹ್ಮಣ ಒಟ್ಟುಗಳೇ ನಮ್ಮ ಸಂಗಡ ಬನ್ನಿ, ನಿಮಗೆ ಯಾವ ಕೊರತೆ ಇಲ್ಲದಂತೆ ನಿಮ್ಮ ಎಲ್ಲ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುತ್ತೆ ಬನ್ನಿ ಎಂದು ಅವರನ್ನೂ ಕರೆದುಕೊಂಡು ಹೊರಟಿದ್ದಾನೆ ಮಿಥಿಲಾ ನಗರಕ್ಕೆ ಮಹಾನುಭಾವರಾದ ವಿಶ್ವಾಮಿತ್ರರು. ಗುರುಗಳಾದ ವಿಶ್ವಾಮಿತ್ರ ಹೇಳಿಕಳಿಸಿದರಂತೆ ಜನಕರಾಜನಿಗೆ, ದಶರಥ ಪುತ್ರನಾದ ರಾಮಲಕ್ಷ್ಮಣ ಜೊತೆಯಲ್ಲಿ ಗುರುಗಳಾದ ವಿಶ್ವಾಮಿತ್ರ ಬಂದಿದ್ದಾರೆ. ಓಡಿ ಬಂದಿದ್ದಾನೆ ಜನಕ ಮಹಾರಾಜ, ಅವರನ್ನು ಬರಮಾಡಿಸಿ, ಗುರುಗಳೇ ಇವರಿಬ್ಬರು ಅಶ್ವಿನಿ ದೇವತೆಗಳಿಂದಿದ್ದಾರೆ, ಇವರಿಬ್ಬರು ಯಾರು? ಅಯ್ಯ ಇವರೇ ದಶರಥನ ಪುತ್ರನಾದ ಶ್ರೀ ರಾಮ ಲಕ್ಷ್ಮಣ, ಹಿಂದೆ ನಡೆದಂತಹ ತಾತಕಿ ಸಂಹಾರ ಮತ್ತು ಮಾರೀಚ ಸುಬಾಹುಗಳನ್ನು ಸಂಹರಿಸಿದ ಕಥೆಯನ್ನೆಲ್ಲ ಹೇಳಿದರಂತೆ. ಆಗ ಈ ಜನಕ ಮಹಾರಾಜ ಆಂಧ್ರ ರಾಮಾಯಣದಲ್ಲಿ ಬರೀತಾರೆ, ತೆಲುಗು ರಾಮಾಯಣದಲ್ಲಿ ರಾಮನನ್ನೇ ನೋಡುತ್ತಿದ್ದ ಜನಕ ಮಹಾರಾಜ ಈ ರೆಪ್ಪೆನೊಂದ್ಸಲ ಹೀಗೆತ್ತಿದ್ದರು, ತನ್ನ ಬೆರಳಲ್ಲಿ ಎರಡು ರೆಪ್ಪೆನು ಮೇಲಕ್ಕೆತ್ತಿದ. ಆಗ ವಿಶ್ವಾಮಿತ್ರ ಕೇಳ್ತಾರೆ, ಯಾಕಯ್ಯ ಹಾಗೆ ಮಾಡುತ್ತಿದ್ದೀಯ? ಸ್ವಾಮಿ ಈ ದಿವ್ಯ ಮಂಗಳ ಮೂರ್ತಿ, ಈ ದಿವ್ಯ ಮಂಗಳ ವಿಗ್ರಹವಾಗಿರುವ ರಾಮನನ್ನ ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನ್ಸುತ್ತೆ, ಹಾಳು ಈ ಕಣ್ಣು ಚಿಕ್ಕವಾಗಿ ಹೋಗ್ಬಿಟ್ಟವಲ್ಲ, ಸ್ವಲ್ಪ ಅಗಲ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಸ್ವಾಮಿ, ಇನ್ನು ಅಷ್ಟಗಲಕ್ಕೂ ಕಾಣಲಿ ಅವನು ಅಂತಿದ್ದಂಗೆಲ್ಲ. ವಿಶ್ವಾಮಿತ್ರಕ್ಕೆ ಸಂತೋಷ, ಶಿಷ್ಯನ ಹೊಗಳ್ತಾ ಇದ್ದಾರಲ್ಲ ಅಂತ. ಅಯ್ಯ ಈ ದಿನ ಬಿಡಾರದಲ್ಲಿ ವಾಸ ಮಾಡ್ತೇವೆ, ಆಗಬಹುದು. ನಾಳೆ ನಿನ್ನಲ್ಲೇ ಇರಬಹುದಾದ ಶಿವಧನಸ್ಸಿದೆಯಲ್ಲ, ಆ ಸುನಾಭಾ ಎಂಬ ಶಿವಧನಸ್ಸು, ಅದನ್ನು ನೋಡಬೇಕು, ಸಭೆಗೆ ತರಿಸು. ಆಗಬಹುದು ಸ್ವಾಮಿ, ಎಲ್ಲರನ್ನೂ ಕರೆಸಿ ಸಭೆಗೆ ತರಿಸ್ತೇನೆ. ರಾಜಾಧಿರಾಜರಿಗೆಲ್ಲ ಮಂತ್ರ ಪತ್ರ ಹೋಗಿದೆ, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಲವ ಸಿಂಧ ಕೂಡ ಕದೋಳಾಷ್ಟು ಕುರಿತರೆ ಬರುವ ಧರ್ಮ ದೇಶಗಳೇ ಮೊದಲಾದ 56 ದೇಶ ಏನು ಆ ಮಂಟಪಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ನಾನು 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 ಅಂತ ಬಂದಿದ್ದು ಬಂದಿದ್ದೆ. ಈ ಋಷಿ ಸಮೂಹವಿತ್ತಲ್ಲ, ಆ ಋಷಿ ಸಮೂಹದಲ್ಲಿ ವಿಶ್ವಾಮಿತ್ರರು ಪೀಠದ ಮೇಲೆ ಕೂತಿದ್ದಾರೆ, ಪಕ್ಕದಲ್ಲೇ ರಾಮ ಲಕ್ಷ್ಮಣರು ಕೂತಿದ್ದಾರೆ. ಏನು ತಿಳಿದವನ ಕೂತಿದ್ದಾನಂತೆ ರಾಮ. ಆ ಮಹಾನುಭಾವರಾಗಿರ್ತಕ್ಕಂಥ ಶತಾನಂದ ಮಹರ್ಷಿಗಳು ಅಂದ್ರೆ ಅಹಲ್ಯ ಗೌತಮರ ಮಗ, ತಾಯಿಗೆ ಶಾಪ ವಿಮೋಚನೆಯಾಯಿತು ಎಂಬ ಮಾತನ್ನು ಕೇಳಿ ಪರಮಾನಂದ ಭರಿತರಾಗಿ ವಿಶ್ವಾಮಿತ್ರರ ಚರಿತ್ರೆಯನ್ನ ರಾಮನಿಗೆ ಹೇಳಿದ ಪುಣ್ಯಾತ್ಮಾತ. ಯಾರಲ್ಲಿ ಆ ಧನುಸ್ವನ್ನು ತಗೊಂಬನ್ನಿ,
ಎಂಟು ಚಕ್ರಗಳುಳ್ಳ ದೊಡ್ಡ ಪೆಟ್ಟಿಗೆ, 5,000 ಜನ ಎಳ್ಕೊಂಬಂದ್ರಂತೆ ಪೆಟ್ಟಿಗೆ. ಅಲ್ಲಿ ಮಹಾನುಭಾವನಾದ ಜನಕ ಮಹಾರಾಜ ಹೇಳ್ತಾನೆ, ಇದು ನಮ್ಮ ವಂಶದಲ್ಲಿ ಹಿರಿಯರಾಗಿರ್ತಕ್ಕಂಥ ನಿಮಿ ಚಕ್ರವರ್ತಿಯ ಕಾಲದಿಂದಲೂ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿದೆ. ಹಿಂದೆ ತನಗೆ ಅವಮಾನವನ್ನು ಮಾಡಿದಂತಹ ದಕ್ಷನನ್ನು ಸಂಹಾರ ಮಾಡುವುದಕ್ಕಾಗಿ ಶಿವನು ತನ್ನ ಕೈಯಲ್ಲಿ ಹಿಡಿದ ಈ ಧನುಸ್ಸು ದೇವತೆಗಳೆಲ್ಲ ಬಂದು ಪ್ರಾರ್ಥಿಸಿದ್ದರಿಂದ ದೇವತೆಗಳಿಗಾಗ ಆ ಧನುಸ್ಸನ್ನು ಕೊಟ್ಟುಬಿಟ್ಟ ಪರಮೇಶ್ವರ. ಆ ದೇವತೆಗಳು ಬಹುಕಾಲ ಇಟ್ಟುಕೊಂಡಿದ್ದು ಚಂದ್ರವಂಶದ ಹಿರಿಯರಾಗಿರುವ ನಿಮಿ ಚಕ್ರವರ್ತಿ ಎಂಬಾತ ದೇವತೆಗಳಿಗೆ ಪ್ರಸನ್ನನಾಗುವಂತೆ ಸೇವೆಯನ್ನು ಮಾಡಿದ್ದರಿಂದ ಇದು ನಿಮ್ಮ ಮನೆಯಲ್ಲಿ ಪೂಜೆಗಾಗಿ ಇರಲಿ ಎಂದು ಕೊಟ್ಟರಂತೆ. ಅದನ್ನ ಜನಕ ಮಹಾರಾಜ ತನ್ನ ವಂಶ ಪಾರಂಪರಾಗತವಾಗಿ ತಾನು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಒಂದು ದಿನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸೀತಮ್ಮನವರು ಆಟ ಆಡ್ತಾ ಇದ್ರಂತೆ, ಚೆಂಡಾಟ ಆಡ್ತಾ ಇದ್ದ. ದೂರದಲ್ಲೆಲ್ಲ ನಿಂತುಕೊಂಡಿದ್ರು, ಈ ಅಮ್ಮ ಚೆಂಡು ಕೈನಲ್ಲಿ ತೆಗೆದು ಕರದೊಳಗೆ ಪೂಜೆಂಡ ಬಿಡಿದು, ಕೈನಲ್ಲಿ ಹೂವಿನ ಚೆಂಡು ಹಿಡ್ಕೊಂಡು ಸೀತಮ್ಮನವರೊಂದ್ಸಲ ಹೀಗೆ ಎಸ್ತರು, ಅದು ಹಾರಿ ಬಂದಿದ್ದೆ. ಈ ಧನುಶಾಲೆ ಇತ್ತಲ್ಲ, ಆ ಧನುಶಾಲೆಯಲ್ಲಿದ್ದಂತ ಈ ಸುನಾಭ ಎಂಬ ಧನುಸ್ಸಿನ ಪೆಟ್ಟಿಗೆ ಒಳಗಡೆ ಹೋಗಿ ಸೇರ್ಕೊಂಡು, ಸೇರಿಕೊಳ್ಳುವಾಗ ಆ ಸಮೀಕ್ಷೆ ಸರಿಯಾಗಿ ಅದೇ ಮಾರ್ಗವಾಗಿ ಬರುತ್ತಿದ್ದಾರೆ ಮಹಾನುಭಾವರಾದ ಪರಶುರಾಮರು. ಸೀತಾದೇವಿ ಬಂದಿದ್ದೇನು ಮಾಡಿದ್ರಂತೆ, ಆ ಕಡೆ ಈ ಕಡೆ ನೋಡಿದ್ಲು, ಅಲ್ಲಿತ್ತಲ್ಲ ಧನುಸ್ಸು, ಧನುಸ್ಸನ್ನು ನೋಡಿದ್ದೆ, ತನ್ನ ಎಡಗೈನಿಂದ ಧನುಸ್ಸನ್ನು ಹೀಗೆ ಎತ್ತಿಬಿಟ್ಟು ಮೇಲೆ ಕೆತ್ತಿ ಕೆಳಗಡೆ ಇರೋ ಚೆಂಡು ಎತ್ಕೊಂಡ್ಬಿಟ್ಲು. ಇದನ್ನ ಪರಶುರಾಮರು ನೋಡಿ ನಕ್ಕರು, ನಕ್ಕು ಜನಕ ಮಹಾರಾಜನ ಕರೆದು ಕೇಳಿದ, ಜನಕ ಯಾರು ಈ ಹುಡುಗಿ? ಈ ಜನಕರಾಜನಿಗೆ ಒಂಥರ ಆನಂದ, ಮಮಸುತೆ ನನ್ನ ಮಗಳು, ನಿನ್ನ ಮಗಳೇ? ಹೌದು ಸ್ವಾಮಿ, ಮಕ್ಕಳಿಲ್ಲದ ಕಾರಣ ನಾನು ಯಾಗವನ್ನು ಮಾಡಿ ಆ ಯಾಗ ಭೂಮಿಯನ್ನ ನೇಗಿಲಿಂದ ಉಳುವ ಸಂದರ್ಭದಲ್ಲಿ ಆ ನೇಗಿಲಿನ ಕೊನೆ ಇದೆ ನೋಡಿ, ಆ ನೇಗಿಲಿನ ಕೊನೆಗೆ ಸೀತಾ ಎಂದು ಹೆಸರು. ಆ ನೇಗಿಲಿನ ಕೊನೆಯಲ್ಲಿ ಉಳುವಾಗ ಒಂದು ಪೆಟ್ಟಿಗೆ ದೊರೆತು ಆ ಪೆಟ್ಟಿಗೆಯಲ್ಲಿ ಈಕೆ ಇದ್ಲು ಸ್ವಾಮಿ. ಆ ನೆಲವನ್ನು ಉಳುವಾಗ ನೇಗಿಲ ಕೊನೆಯಲ್ಲಿ ದೊರೆತ ಈಕೆಗೆ ಸೀತಾ ಎಂದು ಹೆಸರಿಟ್ಟೆ. ಮಮತೆಯಿಂದ ಬೆಳೆಸಿದೆ ಈಕೆಯು ಅಯೋನಿಜಳು, ಅಪ್ರತಿಮ ಶೌರ್ಯ ಧುರಂದರವೆಂದೆನಿಸಿದಂತ ಅವರು ಸಹ ಧಿಕ್ಕರಿಸುವಂತ ಪರಾಕ್ರಮ ಇಲ್ಲಿ ತೋರಿದ್ಲು. ಗುರುಗಳೇ ಏನ್ ಮಾಡಬೇಕು? ಅಯ್ಯ, ಸ್ವಯಂವರದ ಶುಲ್ಕವಾಗಿ ಈ ಧನುಸ್ಸನ್ನಿಡು, ಯಾರು ಈ ಧನುಸ್ಸನ್ನ ಎತ್ತಿ ನಿಲ್ಲಿಸಿ ಆ ನೇಣನ್ನು ಕಟ್ತಾರೋ ಅವರು ಮಾತ್ರ ಇವಳಿಗೆ ಪತಿಯಾಗಲು ಯೋಗ್ಯ ಎಂದು ಸಾರಿದ್ದರು. ಅದನ್ನೇ ಫಣವಾಗಿಟ್ಟಿದ್ದ, ಫಣವಾಗಿಟ್ಟಿದ್ದರೆ ಎಳ ಬನ್ನಿ ಧನುಸ್ಸನ್ನ, ಅಂದರೆ 8 ಚಕ್ರಗಳುಳ್ಳ ಒಂದು ಪೆಟ್ಟಿಗೆಯನ್ನ 5,000 ಮಂದಿ ಎಳಕಂಬಂದ್ರಂತೆ. ಈ ರಾಜರೆಲ್ಲ ಬಂದು ಕೂತಿದ್ರಲ್ಲ, ನಾನು 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 ಅಂತ ಒಬ್ಬ ಅಂದಲೋ, ಈ ಪೆಟ್ಟಿಗೆ ಯಾಕೆ ತಂದ್ರೋ, ಇನ್ನೊಬ್ಬ ಅಂತಾನೆ ಮದುವೆ ಆದ್ಮೇಲೆ ಇದ್ರ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರ ಕಾಣು, ಇನ್ನೊಬ್ಬ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋ. ಒಬ್ಬ ಒಂದಷ್ಟುದ್ದ ತುರಾಯಿ ಕಟ್ಕೊಂಡ್ಬಿಟ್ಟಿದ್ದಾನೆ. ಯಾಕಪ್ಪ ಇಷ್ಟುದ್ದ ತುರಾಯಿ? ಸೀತೆ ಹಾರ ಹಿಡ್ಕೊಂಡ್ ಬರ್ತಾ ಇರ್ತಾಳೆ, ಒಂದ್ಸಲ ತಲೆ ಹೀಗಂದ್ರೆ ಈ ತುರಾಯಿ ಹೋಗಿ ಹಾರದಲ್ಲಿ ಸೇರ್ಕೊಂಡು ಹಾರ ನನ್ನ ಕುತ್ತಿಗೆಗೆ ಬಿದ್ದ್ಬಿಡ್ಬೇಕು. ಇನ್ನೊಬ್ಬ ಮುತ್ತಿನ ಸರ ಕಂಠದ ಪೂರ್ತಿ ಹಾಕೊಂಡ್ಬಿಟ್ಟಿದ್ದಾನೆ. ಇದು ಯಾಕೋ ಇಷ್ಟೊಂದು ಮುತ್ತಿನ ಸರ? ಏನೇ ಇಲ್ಲ, ಹೆಣ್ಣು ಮಕ್ಕಳಿಗೆ ಒಡವೆ ಅಂದ್ರೆ ಆಸೆ ಅಂತಾರೆ, ಇದನ್ನಾದ್ರೂ ನೋಡಿ ಕುತ್ತಿಗೆಗೆ ಹಾಕ್ಬಿಡ್ಲಿ, ನಾನು ಮೊದಲು ನಾನು ಮೊದಲು ನಾನು ಮೊದಲು ಅಂತಿದ್ದಾರೆ. ಈ ಸಮಯವನ್ನೇ ಅರಿತ ಬ್ರಹ್ಮ ಮಾನಸ ಪುತ್ರನಾದ ನಾರದರು, ಓಹೋ ಈಗ ಸಮಯ ಇರೋದು, ನಾನು ಇದನ್ನು ಬಿಡಬಾರದು ಎಂಬುದಾಗಿ ತಮ್ಮ ಮಹತಿ ಎಂಬ ವೀಡಿಯನ್ನು ತೆಗೆದುಕೊಂಡಿದ್ದೆ ನೇರವಾಗಿ ರಾವಣನ ಒಡ್ಡೋರಗೆ ಬರ್ತಿದ್ದಾರೆ. ನಾರಾಯಣ್, ಬಹಳ ಮುಖ್ಯವಾದ ವಿಚಾರ ಒಂದು. ಅದೇನದು ಅಂದರೆ, ಮಹಾನುಭಾವರಾದ ನಾರದರು ಬಂದು, ರಾವಣ ಇದೇನು ಇನ್ನೂ ಇಲ್ಲೇ ಇದೆಯಲ್ಲಪ್ಪ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಗುರುಗಳೇ, ಓಹೋ ವಿಚಾರ ನಿನಗೆ ಗೊತ್ತಿಲ್ಲ, ಮಿಥಿಲಾನಗರದಲ್ಲಿ ಸೀತಾ ಸ್ವಯಂವರ. ಗುರುಗಳೇ ನನಗೆ ಯಾರು ಹೇಳಿ ಕಳಿಸಿಲ್ವಲ್ಲ? ಅಯ್ಯ ಹೇಳಿ ಕಳಿಸ್ದೇ ಇದ್ರೇನೋ, ಸರ್ವಲೋಕಕ್ಕೂ ನೀನೇ ಅಧಿನಾಯಕರಾಗಿದ್ದೀಯಾದ್ದರಿಂದ ನೀನು ಖಂಡಿತ ಹೋಗು. ಹೋಗು ಎಂದ ಕೂಡಲೇ ಪುಷ್ಪಕ ವಿಮಾನವನ್ನು ಹತ್ತಿ ಮಹಾನುಭಾವನಾದ ರಾವಣೇಶ್ವರ ಮಿಥಿಲಾನಗರಕ್ಕೆ ಬಂದ.
ಸಭೆಯಲ್ಲೆಲ್ಲ ಕೂತಿದ್ರು. ಜನಕ ಜನಕ ಮಹಾರಾಜ ಬಂದು ಅಬ್ದೈ ಬದ್ದ ದಯಮಾಡಿಸ್ಬೇಕು ದಯಮಾಡಿಸ್ಬೇಕು, ಎಲ್ರಿಗೂ ಹೇಳ್ಕಳಿಸಿದೀಯಾ, ನನಗೆ ಯಾಕೆ ಹೇಳ್ಕಳಿಸ್ಲಿಲ್ಲ ಸ್ವಾಮಿ? ಈ ವಿಚಾರ ಗುರುಗಳನ್ನು ಕೇಳ್ತೀನಿ. ಗುರುಗಳೇ, ರಾವಣನಿಗೆ ಯಾಕೆ ಮಂತ್ರನ ಪತ್ರ ಹೋಗ್ಲಿಲ್ಲ? ಗುರುಗಳಂದ್ರೆ ಅಯ್ಯ ನನ್ನ ಶಿಷ್ಯರು ಕೇಳ್ತಿಂತಾಳ, ಶಿಷ್ಯರೇ ಯಾಕಯ್ಯ ರಾವಣನ ಕಳಿಸ್ಲಿಲ್ಲ? ಅದರಲ್ಲೊಬ್ಬ ಅಂದ, ಸ್ವಾಮಿ ನಾಲ್ಕು ದಿಕ್ಕಕ್ಕೆ ನಾಲ್ಕು ಜನ ಇದ್ದೀವಿ, ದಕ್ಷಿಣ ದಿಕ್ಕಿನವನು ಕೇಳಿ, ಏ ದಕ್ಷಿಣ ದಿಕ್ಕಿನವನೇ ನೀನ್ ಯಾಕೆ ಕಳಿಸ್ಲಿಲ್ಲ? ಅವನಂದ, ಸ್ವಾಮಿ ನಾನು ಸಮುದ್ರದಿಂದ ಈಚೆಗೆ ಆಚೆಗೆ ಇನ್ನೊಬ್ಬ ಇದ್ದಾನ ಅವನು ಕೇಳಿ. ಕೊನೆಗೊಬ್ಬ ಸಿಕ್ಕಾಕೊಂಬಿಟ್ಟ, ಸ್ವಾಮಿ ಲಗ್ನ ಪತ್ರಿಕೆ ಬರೆಯೋಣ ಅಂತ ಶುರು ಮಾಡಿದೆ, ಕೈ ನಿಂತು ಹೋಯ್ತು ಸ್ವಾಮಿ. ಯಾಕಪ್ಪ? ಎಲ್ಲಾರ್ಗೂ ಇರೋದು ಒಂದು ತಲೆ ಎರಡು ಕೈ, ನಿಮ್ಗೆ ಹತ್ತು ತಲೆ ಇಪ್ಪತ್ತು ಕೈಗಳಿದೆ, ಯಾವ್ಯಾವ ತಲೆಗೆ ಏನೇನು ಹೆಸರಿದೆಯೋ ಗೊತ್ತಿಲ್ಲ. ನಾನು ಒಂದೇ ಒಂದು ಹೆಸರು ಬರೆದ್ರೆ ತಲೆಗಳೇನಾದ್ರೂ ಕಿತ್ತಾಡಿ ಬಿಡ್ತವ, ಏನೋ ಒಂದು ಸುಮ್ಮನೆ ಆಗ್ಬಿಟ್ಟೆ ಸ್ವಾಮಿ. ಆಗ ಅಲ್ಲಿ ಬಂದಿದ್ದವ್ರು, ರಾವಣೇಶ್ವರ ಬಾ ಕೂತ್ಕೋ, ಸ್ವಯಂವರದ ವಿಚಾರವೇನು? ರಾವಣ ಬಂದ ಅಂದಾಗ ಸೀತಾಮವರು ತಲೆ ತಕ್ಕಿ ಭೂಮಿ ಮೇಲೆ ಕೈ ಇಟ್ರಂತೆ. ಭೂಮಿ ಮೇಲೆ ಯಾಕೆ ಕೈ ಇಟ್ರು ಅಂದ್ರೆ, ಅಮ್ಮ ಭೂತಾಯಿ ನಾನು ನಿನ್ನ ಮಗಳಮ್ಮ, ನೀನು ನನ್ನನ್ನು ಹೆತ್ತೆ, ತಗೊಂಡು ಹೋಗಿ ಆ ಪಾಪಿ ರಾವಣನಂತ ರಾಕ್ಷಸರ ಕೈಗೆ ಒಪ್ಪಿಸಿಬೇಡ ಅಮ್ಮ, ನನ್ನ ರಾಮನನ್ನ ನನಗೆ ಒದಗಿಸ್ಕೊಟ್ಟು ಬಿಡೆ, ನಿನ್ನ ಕಾಲಿಗೆ ಬೀಳ್ತೇನೆ ಅಂತ ನಮಸ್ಕಾರ ಮಾಡುತ್ತಿದ್ದಾರೆ. ಇಲ್ಲಿ ರಾವಣ ಬಂದು ಸಭೆಯಲ್ಲಿ ಕುಳಿತ ಧನುಸ್ಸನ್ನು ತಂದಿರಿಸಿದ್ರಲ್ಲ, ಮಂತ್ರಿ ಬಂದು ಹೇಳಿದ, ಯಾರೀ ಧನುವನ್ನು ಎತ್ತಿ ಸನೀನನ್ನು ಕಟ್ತಾರೋ ಅವರು ಜನಕ ಜಾಮಾತ. ಇಲ್ಲಿ ಒಂದು ಶಬ್ದಕ್ಕೆ ಎರಡರ್ಥ, ಜನಕ ಜಾಮಾತ, ಜನಕರಾಯನಿಗೆ ಜಾಮಾತ ಅಂದ್ರೆ ಅಳಿಯನಾಗ್ತಾರೆ. ಯಾರ ಕೈನಲ್ಲಿ ಸನೀನ್ ಕಟ್ಟೋಕ್ಕಾಗಲ್ವೋ ಅವರು ಜನಕ ಜಾ ಮಾತ, ಜನಕ ಜಾ ಮಾತ, ಜನಕರಾಯನ ಜಾ ಮಗಳಾದ ಜಾನಕಿ ಮಾತ ತಾಯಿ ಆಗ್ತಾಳೆ. ಹಾಗಂದ ಕೂಡಲೇ ಕೂತಿದ್ದವರೆಲ್ಲರೂ ಹೆದರ್ಕೊಡ್ತಿದ್ರೆ ಈ ರಾವಣ ಏನು ಮಾಡದ, ಥಟ್ಟನೆ ಇದ್ದ, ಧಡ ಧಡನೆ ಬಂದ ರಾವಣ, ಕಂಠದ ಮೇಲೆ ಕೈ ಇಟ್ಟು ಸೀತೆಯನ್ನೇ ನೋಡಿದನಂತೆ. ನೋಡ್ತಿರೋರಂತಾರೆ, ಎಷ್ಟು ಅಹಂಕಾರ ಇವನಿಗೆ, ನೋಡ ಹೆಣ್ಮಗು ನಂಗೆ ನೋಡ್ತಾನೆ ಅಂತ. ರಾವಣ ಯಾಕೆ ನೋಡ್ತಿದ್ದಾನೆ ಅಂದ್ರೆ ಅಲ್ಲಿ ಹೇಳ್ತಾನಂತೆ, ಅಮ್ಮ ಲಕ್ಷ್ಮಿ ನನ್ನ ಜನ್ಮವನ್ನು ಉದ್ಧಾರ ಮಾಡಲು ಬಂದಿರುವ ನನ್ನ ತಾಯಿ ನೀನು, ಆದರೆ ನಾನು ಈ ಜನ್ಮದಲ್ಲಿ ನಿನಗೆ ಶತ್ರು, ನಾನು ನಿನಗೆ ನಮಸ್ಕಾರ ಮಾಡೋಂಗಿಲ್ಲ, ತಾಯಿಗೆ ಮೊದಲು ನಮಸ್ಕಾರ ಮಾಡಬೇಕು ನಾನು ಮಾಡೋಂಗಿಲ್ಲ, ಆದರೆ ನಾನೊಂದು ನಾಟಕ ಆಡ್ತೀನಮ್ಮ, ಆ ನಾಟಕದಲ್ಲಿ ನಿನಗೆ ನಮಸ್ಕಾರ ಸಮರ್ಪಣೆ ಮಾಡ್ತೀನಿ ಸ್ವೀಕರಿಸು ಎಂಬುದಾಗಿ ಸೀತೆಯನ್ನೇ ನೋಡ್ತಾ ಕೆಳಗೆ ಬಿದ್ದಿರುವ ಧನುಸ್ಸನ್ನು ನೋಡುವ ನೆಪದಲ್ಲಿ ಥಟ್ಟನೆ ತಡೆದಿದೆ. ಆ ಕೆಳಗೆ ಬಿದ್ದಿರುವ ಧನುಸ್ಸನ್ನು ಮೇಲೆ ಕೆತ್ತಿದ, ಎತ್ತ ಎತ್ತ ಏನು ಮಾಡಿದ, ತನ್ನ ಹತ್ತು ತಲೆಗಳನ್ನು ಕೊಟ್ಟು ಹೀಗೆತ್ತದನಂತೆ. ನೋಡೋರಂತಿದ್ದಾರೆ, ಬಹುಭಾರ ಅದಕ್ಕೆ ತಲೆಯನ್ನು ಒತ್ತಾ ಇದ್ದಾನೆ ಅಂತ. ಅದರಂತರಾರ್ಥದಲ್ಲಿ ಆಧ್ಯಾತ್ಮಕ ರಾಮಾಯಣದಲ್ಲಿ ಹೇಳ್ತಾರೆ, ಈ ಧನುಸ್ಸನ್ನೆತ್ತ ರಾವಣ ಸೀತೆಯನ್ನು ನೋಡಿ ಹೇಳ್ತಾರಂತೆ, ಅಮ್ಮ ನಿನ್ನ ಮದುವೆಗೆ ಬಂದಿದ್ದೀನಿ, ಬರಿಗೈನಲ್ಲಿ ಬಂದ್ಬಿಟ್ಟಿದ್ದೀನಮ್ಮ, ನಿನಗೇನಾದ್ರೂ ಕೊಡಬೇಕು, ಆದರೆ ನಾನು ಶತ್ರುವಾದ್ದರಿಂದ ಮುಂದಕ್ಕೆ ನಾನು ಕೊಡತಕ್ಕಂಥದ್ದು, ನಿನ್ನ ಪತಿಯಾದ ರಾಮನಿಗೂ ನನಗೂ ಯುದ್ಧ ನಡೆದಾಗ ರಾಮ ರಾವಣ ಸಂಗ್ರಾಮದಲ್ಲಿ ಈ ಹತ್ತು ತಲೆಗಳನ್ನು ನಿನ್ನ ಪತಿಯು ಒತ್ತಿ ಬಿಡುವ ಬಾಣಕ್ಕೆ ಹಿಂದೆ ನಿನ್ನ ಪಾದದಲ್ಲಿ ಮೀಸಲು ಕಟ್ಟಿದ್ದೇನೆ, ಈ ಕಾಣಿಕೆಯನ್ನು ಸ್ವೀಕರಿಸು ಅಂತ ತಲೆ ಒತ್ತಿ ಎತ್ತಿದೆ. ಬಹಿರಂಗದಲ್ಲಿ ಧನುಸ್ಸನ್ನು ಮೇಲೆ ಕೆತ್ತಾಗಿ ಡಾಮನ್ ಬಿದ್ದುಬಿಡ, ರಾವಣನೇ ಕೆಳಗೆ ಬಿದ್ದ. ಕೂತಿರೋರಂದ್ರು, ಆಗ್ಬೇಕು ಅವನಿಗೆ, ಏನು ಎಲ್ಲಿ ನೋಡಿದ್ರೆ ಇವಂದೇ ಪ್ರಭಾವ, ಆಗ್ಬೇಕು ಇವನಿಗೆ. ಸಿಪಾಯಿಗಳು ಧನುಸ್ಸನ್ನ ಸಾವಿರ ಜನರು ಎತ್ತು ಪಕ್ಕದಲ್ಲಿಟ್ರು, ರಾವಣನ ಹೇಳ್ಕೊಂಡು ಹೋಗಿ ವಿಮಾನದಲ್ಲಿ ಕೂರಿಸಿದ್ರು, ಅವನೇನೇನೇನು ಅನ್ಕೊಂಡು ಹೊರಟು ಹೋದ. ಅವನು ಹೊರಟೋದ ಮೇಲೆ ಈ ರಾಜಾಜರಾಜರು ಕೂತಿದ್ರಲ್ಲ, ಈ ತುರ ಇಟ್ಕೊಂಡಿದ್ದಲ್ಲ ಇಷ್ಟುದ್ದ, ಅವನ ಆ ಕಡೆ ಈ ಕಡೆ ನೋಡ್ದ, ಯಾರು ಇಲ್ದೇ ಇರೋದು ನೋಡಿ ಪಟಕ್ಕನವರು ಜೋಬ್ನಲ್ಲಿ ಇಟ್ಕೊಂಡಂತ. ಇನ್ನೊಬ್ ಕೇಳ್ದ, ಯಾಕಯ್ಯ ಅಂದ್ರು, ಇದೇ ಇದ ಕೆಲಸ ಏನಿಲ್ಲ ಇಲ್ಲಿ, ಏನೋ ಧನು ಸಿಟ್ಟಿದ್ದಾರಲ್ಲ. ಮಂತ್ರಿ ಬಂದ, ಅಯ್ಯ ಯಾರಾದ್ರೂ ಎದ್ದು ಬನ್ನಿ, ಯಾಕೆ ಯೋಚನೆ ಮಾಡ್ತಾ ಇದ್ರೆ ಎದ್ದು ಬನ್ನಿ. ಒಬ್ರು ಬರ್ಲಿಲ್ಲ, ಎಲ್ಲ ಸುಮ್ಮನೆ ಕೂತ್ಬಿಟ್ರು. ಹಿಂದಿ ಉತ್ತರ ದೇಶದವರನ್ನ ಮಂತ್ರಿ ಕೇಳಿದ, ಮಹಾರಾಜ್ ಆಪ್ ಕ್ಯಾ ಖಾಮೋಶ್ ಬೈಟ ಹೇನಾ, ದೇಖಿಯ ಈ ಧನುಸ್ಕೋ. ಅವರಂದ್ರು, ಕ್ಯಾ ಬಾತ್ ಕಹತೆ ಹೋಜಿ, ಹಮ್ ಶಾದಿ ದೇಖನೆ ಕೆ ಲೀ ಆಯ ಕರ್ನೆ ಕೆ ಲೀ ನಹಿ ಆಯ. ಆಂಧ್ರ ದೇಶದವ್ರನ್ನ ಕೇಳಿದ ಮಂತ್ರಿ, ಏವಂಡಿ ಮಹಾರಾಜ್ ಗಾರು ಏ ಮೌನಂದು ಕೂತ್ಕೊಂಡಾರ ಎಂದಕ್ಕೂ, ಧನುಸ್ಸನ ಚೂಡರ ಈ ಧನುಸ್ಸನ ಎತ್ತರ ಎಂದು ಕಂಡು ಮೌನಂಗ ಉಂಟುನಾರು. ಅದಕ್ಕೆ ಆಂಧ್ರ ದೇಶದಂದ್ರು, ಏವಯ್ಯ ಮಂತ್ರಿ ನೀಕು ತಲೆ ಚಿಡಪಿಂದ ಇಲ್ಲಾಗ, ಏನ್ ಮಾತಾಡ್ತು ನಾವು, ಸೀತಮ್ಮ ಮಾಕು ಪಿನ್ನಂ ಕಾವಲ್ರ
ತಮ್ಮ ಮಾತು ಕಿನ್ನಂತಾವಲ್ಲ. ನಿನಗೆ ಸಂಬಂಧ ಇಲ್ಲದೆ ಮಾತಾಡ್ತೀಯ, ಸೀತಮ್ಮ ನಮ್ ಚಿಕ್ಕಮ್ಮ ಆಗ್ಬೇಕು. ಯಾರು ಇಲ್ಲವೇ? ಯಾರು ಇಲ್ಲ. ಆಗ ಮಂತ್ರಿ ಏನು ಮಾಡದ, ಸಭೆಯಲ್ಲೇ ಕೂಗಿದ, ಈ ಧನುಸ್ಸನ್ನೆತ್ತಿ ಜನಕ ಮಹಾರಾಜರ ಸಾಕು ಮಗಳಾದ ಸೀತಿಯನ್ನು ವಿವಾಹವಾಗುವವರು ಯಾರು ಇಲ್ಲವೇ? ಆ ರಾಜಾಧಿರಾಜರ ಕ್ಷತ್ರಿಯವಂಶದಲ್ಲಿ, ಸೂರ್ಯವಂಶದಲ್ಲಿ, ಚಂದ್ರವಂಶದಲ್ಲಿ ಯಾರು ಇಲ್ಲವೇ? ಸೂರ್ಯವಂಶದಲ್ಲಿ ಯಾರು ಇಲ್ಲವೇ ಎಂದ ಕೂಡಲೇ ಕೂತಿದ್ದಂತ ವಿಶ್ವಾಮಿತ್ರ ಏನು ಮಾಡಿದಂತೆ, ರಾಮ ಹೇಳ ಮೇಲೆ ಗುರುಗಳ ತಂದಿದ್ದೇ ತಡ ಕೂತಿದ್ದ ರಾಮದೇವರು ತಟ್ಟೆದ್ದರು. ಏಳು ಹೆಜ್ಜೆಯನ್ನಿಟ್ಟನಂತೆ ಧನುಸ್ ಹತ್ರಕ್ಕೆ ಬಂದುಬಿಟ್ಟ. ರಾಮದೇವರು ಬಂದು ಧನುಸ್ಸಿಗೆ ಕೈಯನ್ನು ಹಾಕಿ ಎಲ್ಲರೂ ನೋಡುತ್ತಿದ್ದಂತೆ ಎತ್ತಿದ ನಿಲ್ಲಿಸಿದನಂತೆ. ಧನುಸ್ಸನ್ನೆತ್ತಿ ಕೆಳಗಡೆ ಬಿದ್ದಿರುವ ಸನೀನನ್ನು ಕಟ್ಟಬೇಕು ಅಂತ ಕೈಯಲ್ಲಿ ತೆಗೆದುಕೊಂಡಿದ್ದೆ. ಆ ಧನುಸ್ಸನ್ನು ಹೀಗೆ ಬಾಗಿಸಿದನಂತೆ. ರಾಮನ ಬಿಗುತನಕ್ಕೆ ತಾಳಲಾರದೆ ಆ ಶಿವ ಧನುಸ್ಸು ಛಡಿದು ಛಡಿದು ಜಂತಂಬ ಧ್ವನಿಯೊಳಗೆ ಮುರುಗಿದಾಗ ಶಿವ ಧನು ಎಲ್ಲರೂ ರಾಮದೇವರಿಗೆ ಜಯವಾಗಲಿ. ಜನಕ ಮಹಾರಾಜ ಪಕ್ಕದಲ್ಲಿ ತಿರುಗಿದ, ಸೀತಾ ಹಾರ ತಂದಾಕಮ್ಮ. ಸೀತಾದೇವಿ ಹಾರ ತಂದು ದೂರದಿಂದ ಹಾರ ಹಾಕಿ ದೂರದಿಂದ ನಮಸ್ಕಾರ ಮಾಡಿದ. ಜನಕ ಮಹಾರಾಜ ಅಂದ, ಏನಮ್ಮ ಅನ್ಯಾಯ ಇದು, ನೋಡಿದವ್ರು ಏನಂತಾರೆ, ನನ್ನ ಹೆಂಗ್ ಬೆಳೆಸಿದ್ದಾನೆ ನೋಡುವ ಅನ್ನಲ್ವಾ, ಅಮ್ಮ ಕಾಲು ಮುಟ್ಟಲ್ವ ನಮಸ್ಕಾರ ಮಾಡೋದು. ಹಾಗೆ ಸೀತೆ ಹೇಳ್ತಾಳಪ್ಪ, ನಿನಗಿಂತಲೂ ನನ್ನ ಪತಿಯ ಪಾದ ಮಹಿಮೆ ನನಗೆ ಗೊತ್ತಪ್ಪ. ಏನಮ್ಮ, ಕಾಡಿನಲ್ಲಿ ಕಗ್ಗಲ್ಲೊಂದು ಈ ರಾಮನ ಕಾಲ್ಸೋಕೆ ಹೆಣ್ಣಾಯಿತಂತೆ. ನಾನು ನವರತ್ನ ಮಣಿಗಳನ್ನೆಲ್ಲ ಹಾಕೊಂಡಿದ್ದೀನಿ, ಇವೆಲ್ಲ ಅವನ ಕಾಲಿಗೆ ಬಿತ್ತು, ಅವೆಲ್ಲ ಹೆಣ್ಣಾಗೋದ್ರೆ ನಿನ್ನ ಅಳಿಯ ಯಾರಪ್ಪ? ಸದ್ಯ ನೀನೇ ಮೇಲಮ್ಮ. ರಾಮದೇವ, ಸೀತೆಯನ್ನು ವಿವಾಹ ಮಾಡಿಕೋ. ಇಲ್ಲಿ ರಾಮಾಯಣದ ಬಹುಮುಖ್ಯ ಗುಟ್ಟೊಂದು ಏನದು ಅಂದ್ರೆ, ರಾಮದೇವ ಸೀತೆಯನ್ನು ಮದುವೆ ಮಾಡಿಕೋ ಅಂದಾಗ ಯಾರಾದ್ರೂ ಆಗಿದ್ರೆ ವಾ ಅಂತಿದ್ರೇನು? ರಾಮ ಹೇಳುತ್ತಾನೆ, ನನ್ನ ಕುಲಪುರೋಹಿತರಾಗಿರುವ ವಸಿಷ್ಠರು, ನನ್ನ ತಂದೆಯಾದ ದಶರಥ ಚಕ್ರವರ್ತಿ, ತಾಯಿಯಾದ ಕೌಸಲ್ಯಾದೇವಿ ಒಪ್ಪಿದರೆ ಆಗಬಹುದು. ಕೂಡಲೇ ಹೇಳಿ ಕಳಿಸಿದ್ದಾರೆ. ಹೇಳಿ ಕಳಿಸುವಾಗ ದಶರಥರಿಗೆ ವರ್ತಮಾನ ಮುಟ್ಟಿದೆ. ದಶರಥ ಚಕ್ರವರ್ತಿ ತನ್ನ ಇನ್ನಿಬ್ಬರು ಮಕ್ಕಳಾಗಿರ್ತಕ್ಕಂಥ ಭರತ ಶತ್ರುಘ್ನರನ್ನು, ತನ್ನ ಮೂರು ಜನ ಹೆಂಡತಿಯರಾದ ಕೌಸಲ್ಯ ಕೈಕಾ ಸುಮಿತ್ರೆಯರನ್ನು, ಕುಲಪುರೋಹಿತರಾಗಿರುವ ವಸಿಷ್ಠರನ್ನು, ನೆಂಟರಿಷ್ಠರನ್ನು ಎಲ್ಲರನ್ನೂ ಕರೆದುಕೊಂಡು ಮಿಥಿಲಾ ನಗರಕ್ಕೆ ಬಂದ. ಬಂದಾಗ ದಶರಥ ಮಹಾರಾಜನನ್ನ ಜನಕ ಮಹಾರಾಜ ಪ್ರೀತಿಯಿಂದ ಸ್ವಾಗತಿಸಿದ್ದಾನೆ. ಸ್ವಾಗತಿಸಿದರೆ ವಿಶ್ವಾಮಿತ್ರ ಹೇಳಿದರು, ಅಯ್ಯ ನನ್ನದೊಂದು ಆಶೆ ಇದೆ, ಗುರುಗಳ ಅಪ್ಪಣೆ ಕೊಡಿಸಿ. ದಶರಥನಿಗೆ ನಾಲ್ಕು ಜನ ಮಕ್ಕಳು, ಆ ನಾಲ್ಕು ಜನ ಮಕ್ಕಳಿಗೂ ಕೂಡ ಒಂದೇ ಸಲದಲ್ಲಿ ವಿವಾಹವಾಗೋಗ್ಲಯ್ಯ. ಈ ಮಂಟಪ ನಾಲ್ಕು ಮದುವೆ ಮಂಟಪವಾಗಲಿ. ಹಾಗೆ ಜನಕ ಮಹಾರಾಜ ಹೇಳಿದ, ಹಾಗೆ ಆಗಲಿ ಗುರುಗಳೇ. ಇದು ನನ್ನ ಸಾಕು ಮಗಳಾಗಿರ್ತಕ್ಕಂಥ ಸೀತೆಯನ್ನು ರಾಮನಿಗೂ, ನನ್ನ ಮಗಳಾಗಿರುವ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ, ನನ್ನ ತಮ್ಮನಾಗಿರ್ತಕ್ಕಂಥ ಕುಶತ್ವಜನ ಮಗಳಾಗಿರ್ತಕ್ಕಂಥ ಮಾಂಡವಿ ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೂ ಕೊಟ್ಟು ಮದುವೆ ಮಾಡುತ್ತೇನೆ, ತಯಾರಾಗಲಿ. ಏನು ಮದುವೆ ಮಂಟಪ ತಯಾರಾಗಿದೆ? ಲಾಡು ಚಿರೋಟಿ ದೂದ್ ಪಡಕ ತಾಯಿ ದಮರೋಟು ಬೆಸರಬಾಯಿ ಕೇಸರಿಬಾತ್ ಮಗಳಬಾತು ರಾವಣಬಾತು ಕುಂಕೊಂಡ್ಬಾತು ಸಣ್ಣಗೆ ಮಂಡಿಗೆ ಗುಳುರ್ಗೆ ಬೆಂಗಳೂರಿಗೆ ತುಮಕೂರಿಗೆ ಅಂತ ರಾಶಿ ರಾಶಿ ಹಾಕಿಬಿಟ್ಟಿದ್ದಾರೆ. ರಾಜಾದಿರಾಜರೆಲ್ಲರೂ ಬಂದು ಸೇರಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಸ್ವಯಂವರ ಮಂಟಪದಲ್ಲಿ ಜನಕ ಮಹಾರಾಜ ಸೀತಾದೇವಿಯನ್ನು ಕರ್ಕೊಂಬರ್ತಿದ್ದಾನೆ. ಸೀತೆಯನ್ನು ಕರೆತಂದಂತ ಜನಕ ಮಹಾರಾಜ ರಾಮದೇವರ ಹತ್ರ ಒಂದು ಮಾತು ಹೇಳ್ತಾನೆ, ಇಯಂ ಸೀತಾ ಮಮ ಸುತ ಸಹಧರ್ಮ ಚರೀತವ, ಇಯಂ ಸೀತಾ ಮಮ ಸುತ ಸಹಧರ್ಮ ಚರೀತವ, ಇವಳೇ ಸೀತೆ ನನ್ನ ಮಗಳು, ನಿನ್ನ ಸಹಧರ್ಮಿಣಿಯಾಗಿ ಬಾಳಬಲ್ಲವಳು. ಇಲ್ಲೊಂದು ಪ್ರಶ್ನೆ ಮಾಡ್ತಾರೆ, ಧನುಸ್ಸನ್ನು ಮುರಿದಾಗ ಹಾರ ತಂದು ಹಾಕಿದ ಸೀತೆಯನ್ನು ನೋಡಿದ್ದ ರಾಮನಿಗೆ ಸೀತೆ ಯಾರು ಅಂತ ಗೊತ್ತಿಲ್ವೇ? ಮತ್ತೆ ಈ ಜನಕರಾಜ ಯಾಕೆ ತೋರಿಸ್ತಾನೆ ಇವಳೇ ಸೀತೆ ಅಂತ? ಅಂದರೆ ವಾಲ್ಮೀಕಿ ವರ್ಣನೆಯನ್ನು ಮಾಡ್ತಾರೆ, ಸೀತೆಯ ರೂಪ ಎಂಥ ರೂಪವೆಂದರೆ
ಒಂದು ಸಲ ಯಾರಾದರೂ ಸೀತೆಯನ್ನು ನೋಡಿ ಮತ್ತೊಂದು ಸಲ ತಿರುಗಿದರೆ ಈ ಪ್ರಪಂಚವೆಲ್ಲ ಸೀತೆಯಂತೆ ಕಾಣುವುದಂತೆ ಇನ್ನೊಬ್ಬ ರೂಪ ಕಣ್ಣು ಕಟ್ತಿರ್ಲಿಲ್ಲ. ಆದ್ದರಿಂದ ಯಾರ್ಯಾರನೋ ಸೀತೆ ಅಂದ್ಕೊಂಡ್ಬಿಟ್ಟಿಯಪ್ಪ, ಇವಳೇ ಸೀತೆ, ಎಂ ಸೀತಾ ಒಂದರ್ಥ, ಮಮ ಸುತಾ ನನ್ನ ಮಗಳು. ಇದೇನು ಅಹಂಕಾರವ ಜನಕರಾಜನಿಗೆ ನನ್ನ ಮಗಳು ಅಂತ ಹೇಳ್ತಾರೆ ಅಂದ್ರೆ, ಇಲ್ಲ, ಸೀತೆ ಭೂಮಿಲಿ ಹುಟ್ಟಿದವಳು, ಜಾತಿ ಏನೋ ಕುಲ ಏನೋ ತಂದೆ ಯಾರೋ ತಾಯಿ ಯಾರೋ ಅಂತ ಎಲ್ಲಾದ್ರೂ ನೀನ್ ಅಂದ್ಕೊಂಡ್ಬಿಟ್ಟಿಯ ರಾಮ. ಮಮ ಸುತ ನನ್ನ ಮಗಳು, ಹೇಗೆ ನನ್ನ ಮಗಳು ಎಂದರೆ ನಿನ್ನನ್ನ ನಿನ್ನ ತಂದೆಯಾಗಿರುವ ದಶರಥ ಚಕ್ರವರ್ತಿ ಯಾಗವನ್ನು ಮಾಡಿ ಹೇಗೆ ಪಡೆದನೋ ಹಾಗೆ ನಾನೂ ಸಹ ಯಾಗವನ್ನು ಮಾಡಿ ಆ ಯಾಗ ಭೂಮಿಯಲ್ಲಿ ಇವಳನ್ನು ಪಡೆದಿದ್ದೇನಾದ್ದರಿಂದ ಇವಳು ನನ್ನ ಮಗಳು, ದಯವಿಟ್ಟು ಸ್ವೀಕರಿಸು. ಇಲ್ಲಿ ಕನ್ಯಾದಾನವಾಗಿದೆ. ಕನ್ಯಾದಾನವ ಮಾಡಿದ ಜನಕ ರಾಜ, ಕನ್ಯಾದಾನವ ಮಾಡಿದ ಅನುನಯದಲ್ಲಿ ಹೊರಗೆಲ್ಲೂ ಬೇಡುವ ಅನಿತ ಜನರಿಗೆ ಪರಿಯೊಳಗೆ ದಾನವ ಸೀತಾ ಕಲ್ಯಾಣವಾಗಿದೆ. ಬಳುವಳಿಯಾಗಿ ಅನೇಕ ವಿಧವಾದ ಆಭರಣಗಳನ್ನೆಲ್ಲ ಕೊಟ್ಟಿದ್ದಾನೆ ಜನಕ ಮಹಾರಾಜ. ಆಗ ರಾಮದೇವರು ಲಕ್ಷ್ಮಣ ಸಹಿತ ಸೀತಾ ಸಹಿತ ಹಿಂತಿರುಗಿ ನಾಡಿಗೆ ಬರ್ತಾ ಇದ್ದಾರೆ. ನಾಡಿಗೆ ಬರುವಾಗ ಎದುರುಗಡೆಗೆ ಮಹಾನುಭಾವನಾದ ಪರಶುರಾಮ ಬಂದಿದ್ದಾರೆ. ಪರಶುರಾಮ ಬಂದಿದ್ದೇ ವೈಷ್ಣವ ಧನಸ್ಸನ್ನು ಕೈಗೆ ಕೊಟ್ಟು ಹೇಳ್ತಾರೆ, ರಾಮ ಶಿವಧನಸ್ಸನ್ನು ಮುರಿದಂತೆ ಶಕ್ತಿಗಿದ್ರೆ ಈ ಧನಸ್ಸನ್ನು ತೆಗೆದುಕೋ. ಆಗ ಆ ವೈಷ್ಣವ ಧನಸ್ಸನ್ನು ತೆಗೆದುಕೊಂಡು ಅವನಲ್ಲಿರಬಹುದಾದ ಸರ್ವಶಕ್ತಿಯನ್ನೆಲ್ಲವನ್ನು ಹೀರಿದ್ದಾರೆ. ಆಗ ಪರಶುರಾಮರು ತಮ್ಮ ಅವತಾರದ ಮಹತ್ವವನ್ನು ತೋರಿಸಿ ತಾವು ಪರ್ವತಗಳ ಕಡೆಗೆ ಹೊರಟಿದ್ದಾರೆ. ರಾಮದೇವರು ತನ್ನ ಹೆಂಡತಿಯಿಂದೊಡಗೂಡಿ, ಲಕ್ಷ್ಮಣನು ತನ್ನ ಹೆಂಡತಿಯಿಂದೊಡಗೂಡಿ ಅಯೋಧ್ಯ ನಗರಕ್ಕೆ ಬಂದಾಗ ಕೌಸಲ್ಯ ಸುಮಿತ್ರ ಕೈಕೇಯರು ತಮ್ಮ ಸೊಸೆಯರನ್ನ ಬಹು ಪ್ರೀತಿಯಿಂದ ಬರಮಾಡಿಸಿಕೊಂಡಿದ್ದಾರೆ. ಅಯೋಧ್ಯ ನಗರಕ್ಕೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಬಂದ ಮೇಲೆ ಕೇಕೇಯ ರಾಜಧಾನಿಯಿಂದ ಕುಶಧ್ವಜ ಎಂಬತಕ್ಕಂಥ ಅವನು ಬಂದಿದ್ದಾನೆ. ಆ ಕುಶಧ್ವಜ ಎಂಬತಕ್ಕಂಥ ಅವನು ಬಂದು ತನ್ನ ಸೋದರ ಮಾವನಾದ್ದರಿಂದ ಭರತನನ್ನು ಮತ್ತು ಮಹಾನುಭಾವನಾಗಿರತಕ್ಕಂಥ ಶತ್ರುಘ್ನನನ್ನು ತಾನು ಕರೆದುಕೊಂಡು ಹೋಗಿದ್ದಾನೆ. ಸೋದರ ಮಾವನ ಮನೆಗೆ ಭರತ ಶತ್ರುಘ್ನರು ಹೋಗಿದ್ದಾರೆ. ರಾಮ ಲಕ್ಷ್ಮಣರು ಅಯೋಧ್ಯ ನಗರದಲ್ಲಿ ತನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಳ್ತಾ ತಾವು ಸುಖದಿಂದ ಕಾಲವನ್ನು ಕಳೆಯುತ್ತಿದ್ದಾರೆ. ಅಯೋಧ್ಯ ನಗರಾಧಿಪತಿಯಾದ ದಶರಥ ಚಕ್ರವರ್ತಿ ನಾಲ್ಕು ಜನ ಸೊಸೈರಿಂದೊಡಗೂಡಿ ಆನಂದ ಭರಿತನಾಗಿದ್ದಾನೆ. ರಾಮ ಸೀತೆ ಈ ಜೊತೆಯಲ್ಲಿ ಲಕ್ಷ್ಮಣ ಊರ್ಮಿಳೆ ಮಹಾನುಭಾವನಾಗಿರುವ ಭರತ ಮಂಡವಿ ಶತ್ರುಘ್ನ ಶ್ರುತಕೀರ್ತಿಯರು ಆನಂದ ಭರಿತರಾಗಿದ್ದಾರೆ. ಭರತ ಶತ್ರುಘ್ನರನ್ನ ಅವರ ಸೋದರ ಮಾವನಾಗಿರತಕ್ಕಂಥ ಯುಧಾಜಿತು ಮಹಾರಾಜ, ಕೇಕೇಯ ರಾಜನ ಮಗ ಮತ್ತು ಕೈಕೆಯ ಅಣ್ಣನಾಗಿರ್ತಕ್ಕಂಥ ಯುಧಾಜಿತು ಎಂಬತಕ್ಕಂಥ ಮಹಾರಾಜ ಸೋದರ ಅಳಿಯನನ್ನ ಪ್ರೀತಿಯಿಂದ ತಾತ ನೋಡಬೇಕು ಅಂತ ಆಶೆ ಪಡುತ್ತಿದ್ದಾನೆ, ದಯಮಾಡಿ ಕಳುಹಿಸಿ ಎಂದಾಗ ಭರತ ಶತ್ರುಘ್ನರು ಸೋದರ ಮಾವನ ಮನೆಯಲ್ಲಿದ್ದಾರೆ. ರಾಮ ಲಕ್ಷ್ಮಣರು ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಇದ್ದಾರೆ.